10, 9, 8, 7, 6, 5, 4, 3, 2, 1, 0. ಹಲೋ ನಮಸ್ಕಾರ, ನಾನ್ ನಿಮ್ ಜೊತೆ ಇದ್ದೀನಿ ಸಹನಗೌಡ. ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನೆಲ್ಲ ಸುದ್ದಿಗಳಿವೆ ನೋಡ್ಕೊಂಡು ಬರೋಣ, ಬನ್ನಿ. ವಿಜಯನಗರದ 3ನೇ ಹಂತದ ಜಿ ಬ್ಲಾಕ್ನಲ್ಲಿರುವ ಸಿಎ ನಂಬರ್ 1 ನಿವೇಶನವನ್ನು ಒತ್ತುವರಿಗೊಳಿಸಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ವಿಜಯನಗರ ಜಿ ಬ್ಲಾಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಂಗೇಗೌಡ ಇಂದು ಸುದ್ದಿಗೋಷ್ಠಿಯಲ್ಲಿ ದೂರಿದರು. ಇವರು ಉಪಾಧ್ಯಕ್ಷರಿದ್ದಾರೆ, ನಮ್ಮ ಬಡಾವಣೆಯಲ್ಲಿ ಸಿಎ ನಂಬರ್ 1ರಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಅಂತ ಹೇಳಿ 5 ಗುಂಟೆ ಜಾಗವನ್ನು ತಿಗಳರ ಸಂಘಕ್ಕೆ ಮೂಡಾವತಿಯಿಂದ ಮಂಜೂರು ಮಾಡಲಾಗಿದೆ. ಇದು 2006ರಲ್ಲಿ ಮಂಜೂರಾಗಿದೆ. ಈ ಪ್ರಸ್ತುತ ಅವರು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಪಾರ್ಕು ಪಕ್ಕದಲ್ಲಿ ಒಂದು ಸೈಡು ಪೂರ್ವಕ್ಕೆ ಪಾರ್ಕ್ ಬರುತ್ತೆ, ಇನ್ನು ಉತ್ತರ ದಕ್ಷಿಣ ಪಶ್ಚಿಮಕ್ಕೆ 30 ಅಡಿ ರೋಡ್ ಬರ್ತದೆ. ಹೀಗಿದ್ದೂ ಸೆಲ್ಲರ್ ತೆಗಿಲಿಕ್ಕೆ ಮೂಡಾದಿಂದ ಅನುಮತಿ ಕೊಟ್ಟಿದ್ದಾರೆ. ಅದು ಹೇಗೆ ವೆಹಿಕಲ್ಗಳನ್ನ ತಿರುಗಿಸ್ತಾರೋ ಗೊತ್ತಿಲ್ಲ. ಅಲ್ಲದೆ ಈ ಏನು ಉದ್ದೇಶಿತ ಸಿ ಎ ಸೈಟ್ನಲ್ಲಿ 2 ಮೀಟರ್ ಏನು ಮೂಡಾ ಜಾಗ ಇದೆ ಅದನ್ನು ಅವರು ಎನ್ಕ್ರೋಚ್ ಮಾಡಿದ್ದಾರೆ. ಮತ್ತು ಸೆಟ್ ಬ್ಯಾಕ್ 3 ಮೀಟರ್ ಸೆಟ್ ಬ್ಯಾಕ್ ಬಿಡಬೇಕಾಗಿತ್ತು, ಆ ಸೆಟ್ ಬ್ಯಾಕ್ ಸಹಿತ ಬಿಟ್ಟಿಲ್ಲ. ಈ ಬಗ್ಗೆ ನಾವು ಎಲ್ಲ ಛಾಯಾಪ್ರತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಇದರೊಂದಿಗೆ ಲಗತ್ತಿಸಿ ತಮ್ಮ ಅವಗಾನಿಗೆ ತರ್ತಾ ಇದ್ದೇವೆ. ಈ ಎಲ್ಲ ರೀತಿಯಿಂದಲೂ ವೈಲೇಷನ್ಸ್ ಮಾಡಿಕೊಂಡು ಅವರು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ಸಂಬಂಧ ನಾವು ಮೂಡಾಕ್ಕೆ ಮನವಿ ಸಲ್ಲಿಸಿ ಆಯುಕ್ತರನ್ನ ಭೇಟಿ ಮಾಡಿ ಮಾತಾಡಲಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನೋಟಿಸಲ್ಲಿ ಏನು ಹೇಳಿದ್ದಾರೆ ಅಂದರೆ 2 ಮೀಟರ್ ಏನು ಮೂಡಾ ಜಾಗವನ್ನು ಒತ್ತಿಸ್ಕೊಂಡಿದ್ದಾರೆ, ಎನ್ಕ್ರೋಚ್ ಮಾಡಿಕೊಂಡಿದ್ದಾರೆ, ಅದ್ರ ಬಗ್ಗೆ ಮಾತ್ರವೇ ಹೇಳಿದ್ದಾರೆ. ಇನ್ನು ಅವರು ಸೆಟ್ ಬ್ಯಾಕ್ ಬಗ್ಗೆ ಏನೂ ಹೇಳಿಲ್ಲ. ಸುತ್ತ 3 ಮೀಟ್ರ್ ಸೆಟ್ ಬ್ಯಾಕ್ ಬಿಡಬೇಕು ಪ್ಲಾನ್ ಪ್ರಕಾರ, ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಹಾಗಿದ್ದು ಅವರು ಏನು ಸಿ ಎ ಸೈಟ್ ಹೊಂದಿದ್ದಾರೆ ಆಡಳಿತ ಮಂಡಳಿಯವರು, ಅವರು ಕೆಲಸ ಸಹಿತ ನಿಲ್ಲಿಸಿಲ್ಲ. ನಾವು ಇದನ್ನು ಅಲ್ಲಿ ಅವ್ರ ಗಮನಕ್ಕೂ ತಂದ್ವು. ಆದಾಗ್ಯೂ ಅವರು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ನಾವು ಕೇಳಿದರೆ ಅವರು ನೋಡಿ, ನಾವು ಮೂಡಾದವರಿಗೆ ಮಾತ್ರವೇ ಉತ್ತರ ಕೊಡ್ತೀವಿ, ಅವರಿಂದ ಏನು ಬರ್ತದೆ ಅದರಂತೆ ನಾವು ಪಾಲನೆ ಮಾಡ್ತೀವಿ ಅನ್ನೋ ಒಂದು ಧೋರಣೆಯನ್ನು ಅವರು ಹೊಂದಿದ್ದಾರೆ. ಈ ಸಂಬಂಧ ನಾನು ನಿನ್ನೆ ಮೂಡಾ ಕಮಿಷನ್ ಸಹಿತ ಭೇಟಿ ಮಾಡಿದ್ವು. ಇದು ಏನಾಗಿದೆ ಅಂತ ಅಂದರೆ, ನಿಯಮ ಇರೋದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿಯಮ ಅಧಿಸೂಚನೆ ನಾನು ಎನ್ಕ್ಲೋಸ್ ಮಾಡಿದ್ದೀನಿ. ಅದ್ರ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಒಂದು ವಿದ್ಯಾಸಂಸ್ಥೆ ತೆರಿಬೇಕಾದ್ರೆ 2 ಎಕರೆ ಜಾಗ ಇರಬೇಕು. ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಶಾಲೆ ತೆರಿಬೇಕಾದ್ರೆ 1 ಎಕರೆ ಜಾಗವನ್ನು ಕೊಡಬೇಕಾಗ್ತದೆ. ಇವ್ರು ಕೊಟ್ಟಿರೋದು 5 ಗುಂಟೆ ಜಾಗ, ಅಟ್ಲೀಸ್ಟ್ ಅದು ಬಿಲ್ಡಿಂಗ್ ಮಾಡಲಿಕ್ಕೂ ಸಾಧ್ಯವಾಗಲ್ಲ. ಅದರಲ್ಲಿ ಆಟದ ಮೈದಾನ ಎಲ್ಲಿ ಮಾಡ್ತಾರೆ? ಪಕ್ಕದಲ್ಲಿ ಪಾರ್ಕ್ ಇದೆ, ಮುಂದಿನ ದಿನಗಳಲ್ಲಿ ಪಾರ್ಕನ್ನು ಕಬಳಿಸುವಂಥ ಸಾಧ್ಯತೆಗಳಿರ್ತದೆ. ಇಂಥ ಉದಾಹರಣೆಗಳು ಮೈಸೂರು ನಗರದಲ್ಲಿ ಸಾಕಷ್ಟು ಆಗಿದೆ. ಈ 30 ಅಡಿ ರೋಡ್ ಏನಿದೆ, ಇದ್ರ ಪಕ್ಕದಲ್ಲೇ ಶಾಲೆ ಮಾಡೋದ್ರಿಂದ ಅಕ್ಕಪಕ್ಕದ ಮನೆಗಳಿಗೆ ಗಲಾಟೆ ಗದ್ದಲ, ಆ ವೆಹಿಕಲ್ ನಿಲ್ಲಿಸೋಂಥದ್ದು, ಇವೆಲ್ಲ ತೊಂದರೆಗಳಿರೋದ್ರಿಂದ ಶಬ್ದ ಮಾಲಿನ್ಯ ಆಗ್ತದೆ. ಅಲ್ಲಿ ವಾಹನಗಳು ನಿಲ್ಲಿಸೋದ್ರಿಂದ ಕಿರಿಕಿರಿ ಉಂಟಾಗ್ತದೆ. ಈ ಕಾರಣಕ್ಕೋಸ್ಕರವಾಗಿ ಸಿ ಎಸ್ ಐ ಟಿಲಿ ಕೊಟ್ಟಿರೋದನ್ನು ನೀವು ಬದಲಾವಣೆ ಮಾಡಿ ಬೇರೆ ಎಲ್ಲಾದರೂ ಕೊಡಿ ಅಂತ ಸಹಿತ ನಾವು ಮಾನ್ಯ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ವು. ಆದಾಗ್ಯೂ ನಿನ್ನೆ ಅವ್ರನ್ನ ಭೇಟಿ ಮಾಡಲಾಗಿ ಇಲ್ಲ, ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈಗೇನು ವೈಲೇಷನ್ಸ್ ಏನಾಗಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ಒಂದು ನೋಟಿಸ್ ಕೊಟ್ಟಾಗಿದೆ, ಅದಕ್ಕೆ 7 ಡೇಸ್ ಕಾಯ್ಬೇಕಂತಿವ್ರು. ಆ ನಂತರ ಫೈನಲ್ ನೋಟಿಸ್ ಕೊಡ್ತಾರಂತೆ, ಅದಕ್ಕೆ 7 ಡೇಸ್ ಕಾಯ್ಬೇಕಂತೆ. ಇವೆಲ್ಲ ಫಾರ್ಮಾಲಿಟೀಸ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವರು RCC ಹಾಕ್ಬಿಟ್ಟಿರ್ತಾರೆ. RCC ಹಾಕಿ ಆದಮೇಲೆ ಇನ್ನೇನು ಮುಗಿದೋಯ್ತು, ಇನ್ನು ಅದಕ್ಕೇನಾದ್ರು ಒಂದಷ್ಟು ಪೆನಾಲ್ಟಿ ಅಂತ ಹಾಕ್ಬಿಟ್ಟು ಏನು ಭೂಮಿಯಿಂದ ಕೆಳಗಡೆ ಇದೆ ಅಲ್ವೇ, ಮೇಲೆ ಬಿಡ್ತಾರೆ ಬಿಡಿ ಅಂತ ಹೇಳಿ ಅದನ್ನು ಸಮಾಪ್ತಿ ಮಾಡೋ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಈ ತಕ್ಷಣವೇ ಮೂಡಾ ಆಯುಕ್ತರು ಅವರ ಇಂಜಿನಿಯರ್ಸ್ಗೆ ಹೇಳಿ
ಈ ಕೆಲಸವನ್ನು ನಿಲ್ಲಿಸಬೇಕು. ಏನು ವೈಲೇಷನ್ಸ್ ಆಗಿದೆ ಅದನ್ನು ನಿಲ್ಲಿಸಿ ಏನು ಅವರು ಅಪ್ರೂವ್ಡ್ ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ಬಿಲ್ಡಿಂಗ್ ಕಟ್ಕೊಳ್ಳಿಕ್ಕೆ ನಾವು ಆಕ್ಷೇಪ ಮಾಡೋದಿಲ್ಲ. ಅದಕ್ಕೂ ಮುಂದುವರೆದ ಜಿ ಥರ್ಡ್ ಸ್ಟೇಜ್ ಜಿ ಬ್ಲಾಕ್ನಲ್ಲಿ, ವಿಜಯನಗರ ಥರ್ಡ್ ಸ್ಟೇಜ್ ಜಿ ಬ್ಲಾಕ್ನಲ್ಲಿ ನಿರಂತರ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಮೂಡಾದವರು ಇಲ್ಲಿವರೆಗೆ ಸ್ಪಂದಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಎಲ್ಲ ರೀತಿಯಲ್ಲೂ ಪ್ರಯತ್ನ ನಡೀತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಅವರು ವಿದ್ಯಾಸಂಸ್ಥೆಗೆ ಅಂತ ಅವಕಾಶ ಇಲ್ಲದೇ ಇದ್ದರೂ ಕೂಡ ನಾವು ಹಿಂದೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಈ ಥರ ಮಾಡೋಕ್ಕೆ ಬರೋದಿಲ್ಲ, ನಾವು ಆ ಮಕ್ಕಳು ಇರೋವಂಥದ್ದು ಒಂದು ಸಣ್ಣದೊದ್ದಾಗಿ ಐ ಟಿ ಐ ಮಾಡಿದ್ದಾರೆ, ಅಲ್ಲಿ ಆ ಮಕ್ಕಳೆಲ್ಲ ಅವಾಚ್ಯ ಶಬ್ದಗಳನ್ನ ಬಳಸಿ ಅಲ್ಲಿ ನಮ್ಮ ನಿವಾಸಿಗಳ ಆಸುಪಾಸಿನಲ್ಲಿ ಹೆಣ್ಮಕ್ಕಳು ಮತ್ತು ಈಗ ಹೆಂಗಸರೆಲ್ಲ ಇದ್ದರೆ ಅವ್ರೇನಾರು ವಿವಾದ ಮಾಡ್ಕೊಂಡು ದುರ್ವರ್ತನೆಯಿಂದ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಗಲಾಟೆ ವಗೈರೆಗಳು ಈಗ ಆಲ್ರೆಡಿ ನಡೆದಿರುವಂಥ ನಿದರ್ಶನಗಳಿದೆ. ಏನು ಮಾಡ್ಕೋತೀರಿ ಅಂತ ಅಸಡ್ಡವಾಗಿ ದುರ್ವರ್ತನೆಯಿಂದ ನಡ್ಕೊಂಡವ್ರೆ. ಈಗ ಆಲ್ರೆಡಿ ನಾವು ಹಲವಾರು ಸರಿ ಗರ್ಡಾದರ್ ಕರೆಸಿ ಅವರಿಗೆ ತಿಳಿ ಹೇಳಿಸಿದ್ದೀವಿ, ಆದರೂ ಕೂಡ ಅವರು ಮುಂದುವರಿಸಿದ್ದಾರೆ. ಮೂಡಾದಲ್ಲಿ ಅವಕಾಶ ಇಲ್ಲದೇ ಇದ್ದಂಥ ಸಂದರ್ಭ ಬೇರೆ ಯಾವುದೋ ಒತ್ತಡದಿಂದ, ರಾಜಕೀಯ ಒತ್ತಡ ಅಥವಾ ಅವ್ರದ್ದೇನೋ ಯಾವ ರೀತಿ ಅಂತ ನಾವು ಪರಿಗಣಿಸ್ತಾ ಇಲ್ಲ, ಆ ಒತ್ತಡದಿಂದ ತಂದು ಇದು ಮಾಡೋದಿಲ್ಲ. ಆ ಸೆಟ್ ಬ್ಯಾಕ್ ಎಲ್ಲನೂ ಬಿಡ್ದಂಗೆ ಪಾರ್ಕನ್ನು ಮೇಂಟೆನೆನ್ಸ್ಗಾಗಿ 2 ಮೀಟ್ರನ್ನ ಕಳೆದಂಥ ಜಾಗದಲ್ಲಿ ಅವ್ರು ಸೆಲ್ಲರ್ ತಗೊಂಡಿದ್ದಾರೆ. ಆ ಜಾಗನ ಬಿಟ್ಟು ಅವ್ರಿಗೆ ಕೊಟ್ಟಿರುವಂಥ ಏನು ಪ್ರಾಧಿಕಾರದಲ್ಲಿ ನಕ್ಷೆ ಅನುಮೋದನೆ ಆಗಿದೆ ಅದೇ ವ್ಯಾಪ್ತಿಯೊಳಗೆ. ನಂಬಿಕೆ ಅರ್ಹರಲ್ಲದವರ ಕೈಯಲ್ಲಿ ಅಧಿಕಾರವಿದ್ದು ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಸರ್ವಾಧಿಕಾರ ದಬ್ಬಾಳಿಕೆ ನಡೆದಿದ್ದು ಇದರಿಂದ ಪ್ರಜಾಪ್ರಭುತ್ವ ದಾರಿ ತಪ್ಪುತ್ತಿದೆ ಎಂದು ಪ್ರಧಾನಿ ಮೋದಿ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುಖ್ಯಮಂತ್ರಿ ಚಂದ್ರು ವಾಗ್ದಾಳಿ ನಡೆಸಿದರು. ಇವತ್ತಿನ ಪತ್ರಿಕಾಗೋಷ್ಠಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಮತ್ತು 2019 ಲೋಕಸಭಾ ಚುನಾವಣೆಯ ಸಂಬಂಧವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು JDS ಪಕ್ಷದ ಮೈತ್ರಿ ಮಾಧ್ಯಮದ ಗೆಳೆಯರೇ, ಸುಮಾರು ಸಾರಿ ಈ ಕಡೆ ಬಂದಿದ್ದೀವಿ. ಇವತ್ತು ಹಿಂದುಳಿದ ಒಕ್ಕೂಟದ ವತಿಯಿಂದ ವ್ಯವಸ್ಥೆ ಮಾಡಿರತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮದೇ ಸ್ಥಳದಲ್ಲಿ ನಾವು 4-6 ಜನ ಬಂದಿದ್ದೇವೆ. ಕೆಲವೇ ವಿಷಯಗಳನ್ನು ಕೆಲವು ನಿಮಿಷಗಳವರೆಗೆ ಬಂದಿರೋ ಉದ್ದೇಶ, ಇತ್ತಿನ ಚುನಾವಣೆಯ ಕಾರಣ, ರಾಷ್ಟ್ರ ರಾಜಕೀಯ ಪರಿಸ್ಥಿತಿ, ರಾಜ್ಯದ ಹಿತ, ಚುನಾವಣೆಗೆ ಮತ ಕೊಡೋದು ಕಡ್ಡಾಯ, ಮತದಾನ ಮಾಡ್ತಕ್ಕಂಥದ್ದು ಎಲ್ಲರೂ ಬೇಡಿಕೆ. ಆದರೆ ಮತದಾನ ಮಾಡುವಾಗ ನಾವು ಒಂದು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಅದಕ್ಕೆ ಮತ ಆಗ್ತಕ್ಕಂಥದ್ದು ಸೂಕ್ತ ಅನ್ನೋದನ್ನು ವಿವರಿಸೋದಕ್ಕೋಸ್ಕರ, ನಿಮ್ಮ ಮುಖೇನ ಸಾರ್ವಜನಿಕರಿಗೆ ಗಮನಕ್ಕೆ ತರೋದಕ್ಕೋಸ್ಕರ ಇದು ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಎಲ್ಲರೂ ಹೇಳಬೇಕಲ್ಲ, ಎಲ್ಲರ ಹೆಸರನ್ನು. ಚುನಾವಣೆ 18 ತಾರೀಕು ಮತದಾನ ಇದೆ. ಮೈಸೂರು ಮತ್ತು ಕೊಡಗು ಸೇರಿ ಇದೊಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಾಲಿ ಸಂಸದರಿದ್ದಾರೆ. ಈಗ ನಮ್ಮ ಪಕ್ಷದ ವತಿಯಿಂದ, ಅಂದರೆ ಮೈತ್ರಿ ಪಕ್ಷದ ವತಿಯಿಂದ, ಮೈತ್ರಿ ಅಂದರೆ ಕಾಂಗ್ರೆಸ್ ಮತ್ತು JDS ಪಕ್ಷದ ವತಿಯಿಂದ, CH ವಿಜಯಶಂಕರ್ ಅವರು 2 ಬಾರಿ MP ಆಗಿದ್ದವರು, MLC ಆಗಿದ್ದವರು, ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದರು, ಕೊಡಗು ಇನ್ಚಾರ್ಜ್ ಆಗಿದ್ದರು, ಸಜ್ಜನ ಸೌಜನ್ಯ, ಅವರ ಪರವಾಗಿ ಮತ ಯಾಚನೆ ಮತ್ತು ಅವರು ಮತ್ತು ವ್ಯಕ್ತಿಗತವಾಗಿ ಮತ್ತು ಸೈದ್ಧಾಂತಿಕ ಮತ್ತು ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ನಮ್ಮ ಈ ಪಕ್ಷಕ್ಕೆ ಯಾತಕ್ಕೆ ಮತ ಹಾಕಬೇಕು, ಈಗಿರ್ತಕ್ಕಂಥ ಅಧಿಕಾರ ಮಾಡ್ತಕ್ಕಂಥ ಪಕ್ಷದ ನ್ಯೂನತೆಗಳೇನು ಮತ್ತು ಯಾತಕ್ಕೋಸ್ಕರ ಬೇಡ ಅನ್ನೋದನ್ನು ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಯಾವುದಕ್ಕೂ ಆಸ್ಪದ ಇಲ್ಲದೆ ವಿವರವಾಗಿ ವಿವರಣೆಯನ್ನು ಸ್ವಲ್ಪ ಕೊಡ್ತೀವಿ. ಮಾನ್ಯಗಳು ನಿಮ್ಮ ಮುಖೇನ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ 125 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರತಕ್ಕಂಥ ಸರ್ಕಾರ. ಆ ನಂತರದಲ್ಲಿ ಕಾಂಗ್ರೆಸ್ದೇ ಸಿದ್ಧಾಂತವನ್ನು ಒಪ್ಪದಂಥ ವಿಂಗಡಣೆಯಾದಂಥ ಜನತಾದಳನ್ನು ಕೂಡ ಈಗ ನಮ್ಮ ಜೊತೆಯಲ್ಲಿದ್ದಾವೆ. ಇವತ್ತು ರಾಷ್ಟ್ರದ ಬಹಳ ಪ್ರಮುಖವಾದ ಚುನಾವಣೆ ಯಾಕಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ದಿಪ್ಪಕ್ಕೆ ಹೋಗ್ತಾ ಇದೆ ಪ್ರಜಾಪ್ರಭುತ್ವ, ಪ್ರಜಾತಂತ್ರ ವ್ಯವಸ್ಥೆ ದಾರಿ ತಪ್ತಾ ಇದೆ ನಾನಾ ಕಾರಣದಿಂದ. ಆಮೇಲೆ ನಂಬಿಕೆಗೆ ಅರ್ಹವಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಕೈಗೆ ಅಧಿಕಾರ ಸಿಕ್ಕಿ ಸುಳ್ಳುಗಳು ಮಾತಿನ ಮೋಡಿಯ ಮೂಲಕವೇ ಅಧಿಕಾರವನ್ನು ಮಾಡ್ತಕ್ಕಂಥದ್ದು 5 ವರ್ಷಗಳಲ್ಲಿ ಕಂಡಿರುವುದರಿಂದ ಆ ವಿಚಾರವನ್ನು ಸ್ಪಷ್ಟವಾಗಿ ತಮಗೆ ಹೇಳೋದಕ್ಕೆ ಮಾನ್ಯ ಸನ್ಮಾನ್ಯ ಮೋದಿಜಿಯವರ ವೈಯಕ್ತಿಕ ನಿಂದನೆಯೇನಿಲ್ಲ. ಸರ್ವಾಧಿಕಾರದ ಧೋರಣೆ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಡಿಕ್ಟೇಟರ್ಶಿಪ್, ಇದು ಬಹುತೇಕ ಆ ಮಂತ್ರಿಗಳಿಗೂ ಕೂಡ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಇವತ್ತು ಒಂದು ಅವರಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖೇನೇ ನಾನು ತಿಳ್ಕೊಂಡೆ.
ಸುಪ್ರೀಂ ಕೋರ್ಟ್ನಲ್ಲಿ ರಫೇಲ್ ಹಗರಣ ಸಾವಿರಾರು ಕೋಟಿಗಳ ಹಗರಣದ ವಿಚಾರದಲ್ಲಿ ದೊಡ್ಡ ರಾದ್ಧಾಂತ ಆಯಿತು. ಅಂತಿಮವಾಗಿ ಸೋರಿಕೆಯಾಯಿತು ರಕ್ಷಣಾ ಇಲಾಖೆಯಿಂದ. ಅದನ್ನು ಬಯಲು ಮಾಡಬೇಕು, ಪಾರದರ್ಶಕವಾಗಿರಬೇಕು, ರೈಟ್ ಟು ಇನ್ಫಾರ್ಮೇಷನ್ ಆಗ ಪ್ರಕಾರ ಅಂತ ನಾವು ಹೋರಾಟ ಮಾಡಿದ ಮೇಲೆ ತಿರಸ್ಕಾರ ಮಾಡಿ ಕೋರ್ಟ್ಗೆ ಹೋದಾಗ ಒಂದು ಕಡೆ ಕೋರ್ಟ್ನಲ್ಲಿ ಅದರ ಅಗತ್ಯತೆ ಇಲ್ಲ ಅನ್ನತಕ್ಕಂಥ ಅವರ ಪರವಾದ ನಿಲುವು ಬಂದು ಮುಚ್ಚಿಟ್ಟಿರೋ ವಿಚಾರವನ್ನು ಬಿಚ್ಚಿಡೋದು ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಬಂತು. ಇವತ್ತು ನಿನ್ನೆಯ ತೀರ್ಮಾನದಲ್ಲಿ ಯಾವುದೇ ಕಾರಣಕ್ಕೂ ಆರ್ ಟಿ ಐ ಆ್ಯಕ್ಟ್ ಇರೋದರಿಂದ, ಸಾರ್ವಜನಿಕರ ಹಕ್ಕಾಗಿರೋದರಿಂದ, ಪ್ರಜಾಪ್ರಭುತ್ವ ಇರೋದ್ರಿಂದ ಅದು ಚುನಾವಣೆ ಅದು ವ್ಯವಹಾರ ಇದು ಏನು ಅವಿಪ್ರಾ ಹೆಲ್ಪ್ಲೈನ್ ವತಿಯಿಂದ ನಗರದ ಕೃಷ್ಣಮೂರ್ತಿಪುರಂನ ಶ್ರೀರಾಮ ಮಂದಿರದ ಆವರಣದಲ್ಲಿ ಇಂದು ಪರಿಸರ ಸಂರಕ್ಷಿಸಿ ಮತ ಚಲಾಯಿಸಿ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮನೆ ಮನೆಗೆ ತೆರಳಿ ಸಸಿಗಳನ್ನು ನೀಡಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಅಂತೆ ಪರಿಸರದ ಬಗ್ಗೆ ಅರಿವನ್ನು ಕೂಡ ಮೂಡಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿ ಟಿ ಪ್ರಕಾಶ್ ಅವರು ಮಾತನಾಡಿದರು. ಪರಿಸರ ಸಂರಕ್ಷಿಸಿ ನಮ್ಮೆಲ್ಲರ ಹೊಣೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪರಿಸರ ಸಂರಕ್ಷಣೆ ಕಡ್ಡಾಯ ಮತದಾನ ನೋಡಿ ಇಲ್ಲಿ ನೋಡ್ಕೊಂಡು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಅವ್ರ ಲೇಡೀಸ್ ಬಿಡ್ರಪ್ಪ ಒಂದಿಬ್ರು ಮುಂದೆ ಅವ್ರನ್ನು ಪಾಪ ಕಡ್ಡಾಯವಾಗಿ ಪರಿಸರ ನೀಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಎಲ್ಲರನ್ನೂ ಕರೆತನ್ನಿ ಮತದಾನ ಎಲ್ಲರನ್ನೂ ಕರೆತನ್ನಿ ಮಾಡಿ ವಿಕ್ರಮ್ ಹೋಗಿ ವಿಜಯಕ್ಕೆ ಇಲ್ಲಿ ಇಲ್ಲಿ ಮಾಡಿ ಮಾಡಿ ನಾನು ಡಿ ಟಿ ಪ್ರಕಾಶ್ ಅಂತ, ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವಲಯ ಉಪಾಧ್ಯಕ್ಷ. ಈ ದಿನ ನಾವು ಕಡ್ಡಾಯ ಮತದಾನದ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘದಿಂದ. ಮತದಾನವು ನಮಗೆ ಸಂವಿಧಾನಯುತವಾಗಿ ಬಂದ ಹಕ್ಕು. ಆ ಹಕ್ಕನ್ನು ನಾವು ಚಲಾಯಿಸದ ಹೊರತು ನಾವು ನಮಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ, ನಾವು ಕೇಳೋದಕ್ಕೆ, ಡಿಮ್ಯಾಂಡ್ ಮಾಡೋದಕ್ಕೆ ನಮಗೆ ಹಕ್ಕಿರಲ್ಲ. ಹಾಗಾಗಿ ಮೊದಲು ನಮ್ಮ ಹಕ್ಕನ್ನು ಚಲಾಯಿಸಿ, ಆಮೇಲೆ ನಮ್ಮ ಮೊದಲು ನಮ್ಮ ಡ್ಯೂಟಿಯನ್ನು ಚಲಾಯಿಸಿ ಆಮೇಲೆ ಹಕ್ಕನ್ನು ನಾವು ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಎಲ್ರಿಗೂ ಕರೆ ನೀಡ್ತಾ ಇರೋದು ಏನಂತಂದರೆ, ನಮ್ಮ ಒಂದೊಂದು ಮತವು ನಮ್ಮ ದೇಶದ ಭವಿಷ್ಯವನ್ನು ಇವತ್ತು ನಿರ್ಣಯಿಸುತ್ತದೆ. ಹಾಗಾಗಿ ಯಾವ ಮತವನ್ನು ವೇಸ್ಟ್ ಮಾಡಿದ್ರೆ ಅಥವಾ ಅವತ್ತಿನ ದಿವಸ ರಜಾ ಇದ್ದರೆ ಅಲ್ಲಿ ಇಲ್ಲಿ ಹೋಗೋದ್ಬಿಟ್ಟು ಕಡ್ಡಾಯವಾಗಿ ಮತದಾನ ಮಾಡಿಬಿಟ್ಟು ನಂತರ ಎಲ್ಲಾದರೂ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಈ ಮತ ನಮ್ಮ ದೇಶದ ಭವಿಷ್ಯವನ್ನು ನಿರ್ಣಯಿಸುವಂಥ ಮತ. ಹಾಗಾಗಿ ನಾವು ಹೆಚ್ಚು ಪ್ರಬುದ್ಧರಾಗಿದ್ದೇವೆ ಮತ್ತು ಹೆಚ್ಚು ಎಜುಕೇಟೆಡ್ ಆಗಿದ್ದೇವೆ. ಹಾಗಾಗಿ ಎಜುಕೇಟೆಡ್ ಎಲ್ಲರೂ ಜಾಸ್ತಿ ವೋಟ್ ಮಾಡಿ, ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಬೇಕು, ಅದು ನಮ್ಮ ಒಂದು ಅಭಿಪ್ರಾಯ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ನಮ್ಮ ಎಲ್ಲ ಸ್ನೇಹಿತರು, ಎಲ್ಲ ಪದಾಧಿಕಾರಿಗಳು, ಎ ಕೆ ಬಿ ಎಂಎಸ್ನವರು ಮತ್ತು ಎಲ್ಲ ಸದಸ್ಯರು ಇಲ್ಲಿದ್ದಾರೆ. ಹೀಗಾಗಿ ನಾವು ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗ್ತೀವಿ. ಮತದಾನ ಕಡ್ಡಾಯ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕರೆ ಕೊಡ್ತಾ ಇದ್ದೀವಿ. ಜೊತೆಗೆ ಒಂದು ಮನೆ ಮನೆಗೂ ಒಂದೊಂದು ಗಿಡ ಹಂಚುವ ಮೂಲಕ ಈ ಕಾರ್ಯಕ್ರಮ ಕರೆ ಕೊಡ್ತಾ ಇದ್ದೀವಿ ಮತ್ತು ಪರಿಸರ ಜಾಗೃತಿಯನ್ನು ನಾವು ಇದರ ಮೂಲಕ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಸ್ವೀಪ್ 2019 ಸೈಕ್ಲೋಥಾನ್ ಮ್ಯಾರಥಾನ್ ಅನ್ನು ಇದು ನಗರದ ಅರಮನೆ ಉತ್ತರ ದ್ವಾರದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಈ ಕುರಿತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಪಟುವಾದ ಜಾಗ್ವಾರ್ ಶ್ರೀನಾಥ್ ಅವರು ಮಾತನಾಡಿದರು. ಇವರಿಗೆ ಶೀರ್ಷಿಕೆನೇ ಬೇಡ, ನಮ್ಮೆಲ್ಲರ ಎಲ್ಲರೂ ವೋಟ್ ಮಾಡಲೇಬೇಕು. ಅದು ನಮ್ಮ 18 ಇಯರ್ಸ್ ಆದ್ಮೇಲೆ ಅದು ಇಟ್ ಬಿಕಮ್ಸ್ ಅವರ್ ಬರ್ತ್ ರೈಟ್. ಸೊ ಎಲ್ಲಿ ಎಲ್ಲೇ ಇದ್ರು ನೀವು ಅವತ್ತಿನ ದಿನ ನೀವು ವೋಟ್ ಹಾಕ್ಲೇಬೇಕು, ದಯವಿಟ್ಟು ವೋಟ್ ಹಾಕಿ. ನಮ್ಮ ದೇಶ ಮುಂದೆ ಬರ್ ಮುಂದೆ ಹೋಗ್ತಾ ಇರ್ಬೇಕು ಅಂತಂದ್ರೆ ಇದು
ಇದು ನಾವು ಮಾಡ್ತಾನೇ ಇರಬೇಕು. ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಿ ಆ ಸ್ವಲ್ಪ ಅನಾಲಿಟಿಕಲ್ ಸ್ಕಿಲ್ಸ್ ಬೆಳೆಸ್ಕೊಂಡು ಕರೆಕ್ಟಾಗಿ ಡಿಸಿಷನ್ ತಗೊಂಡು ವೋಟ್ ಮಾಡಬೇಕು. ಅದು ಮಾಡಿದ್ರೇ ವಿ ವಿಲ್ ಗೆಟ್ ದ ರೈಟ್ ಲೀಡರ್ಸ್ ಇನ್ ಅವರ್ ಸೊಸೈಟಿ. ಇದು ಬಿಟ್ಟು ನನ್ನ ಅಸೋಸಿಯೇಷನ್ ವಿತ್ ಎಮ್ ಸಿ ಸಿ ಈಗ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಯು ನೋ ಟು ಕ್ಲೀನ್ ಮೈಸೂರು ಹ್ಯಾಸ್ ಆಲ್ವೇಸ್ ಬೀನ್ ಮೈ ಆಬ್ಜೆಕ್ಟಿವ್. ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಿನ್ನೆನೂ ನಾನು ನಮ್ಮ ಎಮ್ ಸಿ ಸಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಫಸ್ಟು ನಾವು ನಮ್ಮ ಮನೆಯಲ್ಲಿ ಎಷ್ಟು ಕ್ಲೀನಾಗಿ ಇಟ್ಕೋತೀವೋ, ಎಷ್ಟು ಕ್ಲೀನಾಗಿ ಸೆಗ್ರಿಗೇಟ್ ಮಾಡ್ತೀವೋ ಕಸನ, ಅಷ್ಟು ಚೆನ್ನಾಗಿ ನಮ್ಮ ಸಿಟಿ ಇರುತ್ತೆ. ಪೌರ ಕಾರ್ಮಿಕರು ಎಷ್ಟೇ ಮಾಡಿದ್ರು ನಾವು ಫಸ್ಟ್ ಕ್ಲೀನಾಗಿದ್ರೆ ಮಾತ್ರ ಅದು ಅಲ್ಲಿ ಕ್ಲೀನ್ ಆಗತ್ತೆ. ಆಚೆ ಕಡೆಗೆ ರ್ಯಾಂಕಿಂಗಲ್ಲಿ ವಿ ಆರ್ ನಂಬರ್ 3 ಈಗ. ಬೇರೆ ಸಿಟೀಸು ನೋಡ್ತಾ ಇರ್ತೀನಿ, ನಮ್ಮ ಸಿಟಿ ಬಹಳ ಕ್ಲೀನು. ಬಟ್ ಐ ಥಿಂಕ್ ವಿ ನೀಡ್ ಟು ಕೀಪ್ ಸ್ಟ್ರೈವಿಂಗ್ ಟು ಬಿ ನಂಬರ್ 1. ದಟ್ ಇಸ್ ಮೋರ್ ಆಫ್ ಎನ್ ಆಟಿಟ್ಯೂಡ್. ಅದು ಅದು ನಡ್ಸ್ಕೊಂಡು ಹೋಗೋಣ. ಈ ಥರ ಇನಿಷಿಯೇಟಿವ್ಸ್ ಬಹಳ ಮುಖ್ಯ. ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ವೋಟ್ ಮಾಡಿ, ಯೋಚನೆ ಮಾಡಿ, ಯಾರು ಸರಿ ಅನ್ನೋದನ್ನ ತಿಳ್ಕೊಂಡು ಡಿಸ್ಕಸ್ ಮಾಡಿ ವೋಟ್ ಮಾಡಿ, ಬಹಳ ಮುಖ್ಯ ಅದು. ಥ್ಯಾಂಕ್ ಯು. ನಮ್ಮ ಭವಿಷ್ಯ ನಮ್ಮ ಕೈಲಿದೆ ಅಂತ ಹೇಳ್ತಾರೆ, ಹಂಗೆ ನಮ್ಮ ಭವಿಷ್ಯ ನಮ್ಮ ಕೈಲಲ್ಲಿ, ನಮ್ಮ ನಾವು ಯಾವ ನಾಯಕರನ್ನ ಚೂಸ್ ಮಾಡಬೇಕು ಅಂತ ಚೂಸ್ ಮಾಡ್ತೀವಲ್ಲ, ಅದನ್ನು ಅದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ ಒಂದೊಂದು ಡಿಸಿಷನ್ಗಳನ್ನು. ಸೊ ದಯವಿಟ್ಟು ಮಿಸ್ ಮಾಡೋದೆಲ್ಲ ವೋಟ್ ಮಾಡಿ, ಕಂಟಿನ್ಯೂಸ್ ರಜಾ ಸಿಕ್ತು ಅಂತ ದೂರ ಹೋಗ್ಬಿಡ್ಬೇಡಿ. ಆಮೇಲೆ ನಾವು ಕ್ವಶನ್ ಮಾಡೋ ಅಧಿಕಾರ ನಮಗಿರೋಲ್ಲ, ವೋಟ್ ಮಾಡಿ. ಥ್ಯಾಂಕ್ ಯು. ನೋಡಿರ್ತಕ್ಕಂಥ ಪ್ರೀತಿಯ ಮೈಸೂರಿನ ಎಲ್ಲರಿಗೂ ತುಂಬ ಗಾಯಕ ಶ್ರೀಮಸ್ಮರ ನಮಸ್ಕಾರಗಳು. ಮಾತೃಮೂಲಕ ಜಾಗೃತಿ ಈಗಾಗಲೇ ಇಬ್ಬರು ಕಮ್ಮಿ ಮಾಡಿದ್ದಾರೆ. ಸೊ ಈ ಒಂದು ಜಾಗೃತಿಗಾಗಿ, ಮತದಾನ ಜಾಗೃತಿಗಾಗಿ ಮಾಡಿದಂಥ ಸ್ವೀಪ್ ಮೈಸೂರು ಕಮಿಟಿಯ ಸಹಯೋಗದಲ್ಲಿ ಮಾಡಿದಂಥ ಒಂದು ಚಿಕ್ಕ ಹಾಡು ವೋಟ್ ಇಂಡಿಯಾ ಅಂತ ಮಾಡಿದೆ. ಸೊ ನಮ್ಮ ಒಂದು ಅಪೇಕ್ಷೆ ಏನಂದ್ರೆ ಯಾರು April 14 ವೋಟ್ ಮಾಡಬೇಕು ಅನ್ನೋ ಜಾಗೃತಿ ಇರತಕ್ಕಂಥ ಎಲ್ಲರೂ ಮೇಲೆ ಒಂದ್ಸಲಿ ಅದನ್ನ ಹಾಡಿನ ಮೂಲಕ ತೋರಿಸ್ಬೋದು. ಆಗೋದಾ? ಹಾಡ್ಬೋದ ಮೈಸೂರು? ಸಿಂಪಲ್ ಸಿಂಪಲ್ ಟ್ಯೂನ್ ಏನು ಮಾಡ್ಬೇಕು? ವೋಟ್ ಇಂಡಿಯಾ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ. ಈ ನಾಲ್ಕು ಮಾಡ್ಬೋದ? ಓಕೆ, 1 2 3 ವೋಟ್ ಇಂಡಿಯಾ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ. ನಾಗರಿಕರೇ, ನಮ್ಮ ಯಾವುದೇ ಈ ಚುನಾವಣೆ ವೋಟ್ ಮಾಡಿ, ಭವ್ಯ ಭಾರತ, ನವ್ಯ ಭಾರತ, ಅದಮ್ಯ ಭಾರತ. ವೋಟ್ ಇಂಡಿಯಾ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ. ಒಂದ್ಸಲಿ ಜೋರಾಗಿ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ, ವೋಟ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್. ಹಕ್ಕು, ಅಪವಿತ್ರವಾದ ಒಂದು ಹಕ್ಕು, ಆ ಮತದಾನವನ್ನು ನಾವು ಚಲಾಯಿಸಬೇಕು ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ ಯಾವತ್ತು ಎಮ್ ಸಿ ಸಿ ಮತ್ತು ಉಳಿದ ಸೇವಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ನ್ಯಾಯಯುತ ಚುನಾವಣೆಗಳ ಗಣತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಜನಾಂಗ, ಜಾತಿ, ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯ ಚಲಾಯಿಸಬೇಕೆಂದು ಈ ಮೂಲಕ ಪ್ರತಿಕ್ರಿಯಿಸುತ್ತೇವೆ. ದಿವಸ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಟ್ರಿಪ್ ಮಾಡಿಬಿಟ್ರೆ 5 ವರ್ಷ ಪನಿಷ್ಮೆಂಟ್ ತಗೊಳ್ಬೇಕಾಗುತ್ತೆ. ಸೊ ಅದರಿಂದ ಜವಾಬ್ದಾರಿ ಮತ್ತಾರಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣರಾಜ ಬಡವಾರ ರಸ್ತೆ ಎರಡನೇ ಬೇರೆ ಯೂನಿವರ್ಸಿಟಿ ಮೂಲಕ ಹಾಗೆ ಎಂಜಾಯ್.
ತಮ್ಮ ಸಮುದಾಯವನ್ನು ನಿರ್ಲಕ್ಷಿಸಿರುವ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹರಿಗೆ ಮತ ನೀಡದಂತೆ ಪ್ರಚಾರ ಮಾಡಲಾಗುವುದು ಎಂದು ನಿನ್ನೆ ಬ್ರಾಹ್ಮಣ ಮಹಾಸಭಾದಿಂದ ನಡೆದ ಸುದ್ದಿಗೋಷ್ಠಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾವು ತೀವ್ರ ವಿರೋಧ ವ್ಯಕ್ತಪಡಿಸಿ ಈ ಬಗ್ಗೆ ಯಾವುದೇ ನಿರ್ಧಾರವನ್ನು ಸಮಾಜ ಕೈಗೊಂಡಿಲ್ಲ, ಅದಕ್ಕೆ ಆಸ್ಪದ ನೀಡುವುದಿಲ್ಲ ಎಂದು ಇಂದು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಿಟಿ ಪ್ರಕಾಶ್ ಸ್ಪಷ್ಟಪಡಿಸಿದರು. ಇನ್ನು ಎಕೆಬಿಎಂಎಸ್ನ ವೇಣುಗೋಪಾಲ್ ರವರು ಆಗಮಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಮಾವೀರಾಮ್ ಪ್ರಸಾದ್ ರವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಂತಹ ಎಕೆಬಿಎಂಎಸ್ನ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಬಾಲಕೃಷ್ಣರವರು ಆಗಮಿಸಿದ್ದಾರೆ ಮತ್ತು ವಿಪ್ರ ಮಹಿಳಾ ಮುಖಂಡರು ಪ್ರತಿನಿಧಿಗಳೇ ಮತ್ತು ಎಕೆಬಿಎಂಎಸ್ ಪದಾಧಿಕಾರಿಗಳೇ, ವೇದಿಕೆಯ ಮೇಲಿರುವ ಎಕೆಬಿಎಂಎಸ್ ಪದಾಧಿಕಾರಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಮೊನ್ನೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸ್ಟೇಟ್ ವೈಡ್ ಎಲೆಕ್ಷನ್ ನಡೆದು ವೆಂಕಟನಾರಾಯಣರವರು ಅಧ್ಯಕ್ಷರಾಗಿ ಎಲೆಕ್ಟರು. ಅದಾದ ನಂತರ ಹೊಸ ಕಮಿಟಿನ ಅವರು ಫಾರಂ ಮಾಡಿದರು, ಯಾವ್ಯಾವ ವಲಯಕ್ಕೆ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಅಂತ ಹೇಳ್ಬಿಟ್ಟು ಮಾಡಿ, ಯಾರ್ಯಾರು ಸಂಘಟನಾ ಕಾರ್ಯದರ್ಶಿಗಳ್ಯಾರು ಮತ್ತು ಯಾರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅನ್ನೋದನ್ನೆಲ್ಲ ಅವರು ಅಪಾಯಿಂಟ್ ಮಾಡಿ ಎಲ್ರಿಗೂ ಲೆಟರ್ ಕಳಿಸ್ಕೊಟ್ಟಿರ್ತಾರೆ. ಆ ಲೆಟರ್ ಈಗ ನಿಮಗೆ ತಲುಪಿರುವುದು ಇಷ್ಟೊತ್ತಾಗಲೇ. ನನ್ನನ್ನು ವಲಯ ಉಪಾಧ್ಯಕ್ಷ ಅಂತ ಮಾಡಿದ್ದಾರೆ. ವಲಯ ಅಂದರೆ ನಾಲ್ಕು ಡಿಸ್ಟ್ರಿಕ್ಟು ಸೇರಿ, ಮೈಸೂರು, ಚಾಮರಾಜನಗರ, ಕೊಡಗು ಮತ್ತು ಮಂಡ್ಯ, ಇವು ನಾಲ್ಕಕ್ಕೂ ವಲಯ ಉಪಾಧ್ಯಕ್ಷ ಅಂತ ಮಾಡಿದ್ದಾರೆ. ಹಾಗಾಗಿ ಇದರ ಸಂಘಟನೆಗಳು ಈ ನಾಲ್ಕು ಡಿಸ್ಟ್ರಿಕ್ಟಲ್ಲೂ ಸಂಘಟನೆಗೆ ನಾವು ಒಳಪಟ್ಟಿರ್ತೀವಿ. ಈಗ ಮುಖ್ಯವಾಗಿ ಈ ಒಂದು ಪ್ರೆಸ್ ಮೀಟ್ದ ಗುರುತರವಾದ ಒಂದು ಉದ್ದೇಶ ಏನು ಅಂತಂದರೆ, ನಿನ್ನೆ ಒಂದು ಕೆಲವು ವ್ಯಕ್ತಿಗಳು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎಲ್ಲ ಬ್ರಾಹ್ಮಣರು ಒಬ್ಬ ಯಾರ್ದೋ ವಿರುದ್ಧ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವರು ವೈಯಕ್ತಿಕ ಅಭಿಪ್ರಾಯವೇ ಹೊರತು ಎಕೆಬಿಎಂಎಸ್ ಅಭಿಪ್ರಾಯ ಅಲ್ಲ. ಯಾಕೆಂದರೆ ನಾವು ಎಕೆಬಿಎಂಎಸ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಂಘದವರು, ನಾವು ಯಾರು ವಿರೋಧ ಯಾರನ್ನು ವಿರೋಧಿಸಲ್ಲ, ಯಾರನ್ನು ಪರವಾಗೂ ಇಲ್ಲ. ಯಾಕೆ ಅಂತಂದರೆ ನಾವು ಸಂಘ ಆಗಿಬಿಟ್ಟು ಹಾಗೆ ಓಪನ್ನಾಗಿ ಯಾರಿಗೂ ಮಾಡೋದಕ್ಕೆ ಬರೋದಿಲ್ಲ. ನಮ್ಮ ಇಂಡಿವಿಜುವಲ್ ಪ್ರಿಫರೆನ್ಸ್ ಏನಾದರೂ ಇದ್ದರೆ, ವೈಯಕ್ತಿಕ ಅಭಿಪ್ರಾಯಗಳಿದ್ದು ಅವುಗಳ ಮುಖಾಂತರ ನಾವು ಮಾಡಬೇಕು ಅಂತಂದಾಗ ನಾವು ಪ್ರೈವೇಟಾಗಿ ಮಾಡಿಕೊಳ್ತೀವಿ. ಈ ಥರ ಪಬ್ಲಿಕ್ಕಾಗಿ ಒಂದು ಪ್ರೆಸ್ ಮೀಟ್ ಕರೆದು ಬ್ರಾಹ್ಮಣರು ಹೀಗಿದ್ದಾರೆ ಹಾಗಿದ್ದಾರೆ, ಅವರು ಇವ್ರ ಪರವಾಗಿದ್ದಾರೆ ಅವ್ರ ವಿರೋಧವಾಗಿದ್ದಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಈ ಥರ ಒಂದು ಹೇಳಿಕೆ ಕೊಡೋದಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಅನುಮತಿ ಇಲ್ಲ. ಆದರೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಮೊನ್ನೆ ತಾನೇ ವೈಸ್ ಪ್ರೆಸಿಡೆಂಟ್ ಅಂತ ರಘುರಾಮ್ ಅವರನ್ನು ಗುರುತಿಸಿದ್ದಾರೆ. ಆದರೂ ಅವರು ಕೂತ್ಕೊಂಡು ಮಾಡಿರೋದು ಇದು ಸರ್ವತಾ ಸರಿಯಿಲ್ಲ. ಅದು ಅವ್ರ ಇಂಡಿವಿಜುವಲ್ ಅಭಿಪ್ರಾಯ ಇದ್ದರೆ ಅವ್ರು ಮಾಡ್ಕೊಳ್ಳಿ, ಪ್ರೈವೇಟಾಗಿ ಏನಾದರೂ ಮಾಡ್ಕೊಳ್ಳಿ. ಬಟ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂತು ಮಾತಾಡೋಷ್ಟು ಮಾತಾಡೋಕ್ಕೆ ಮುಂಚೆ ಅವರು ಎಕೆಬಿಎಂಎಸ್ ಪರ್ಮಿಷನ್ ತೊಗೊಳ್ಬೇಕು. ಅದು ಯಾವುದು ತೊಗೊಂಡಿಲ್ಲ. ಹಾಗಾಗಿ ಅವ್ರ ಮೇಲೆ ಏನು ಕ್ರಮ ಜರುಗಿಸ್ತಾರೋ, ನಾವು ಎಕೆಬಿಎಂಎಸ್ಗೆ ಕಾಗದ ಬರೀತೀವಿ, ನಮ್ಮ ಅಧ್ಯಕ್ಷರಿಗೆ ಬರೆದ್ಬಿಟ್ಟು ಹೀಗೆ ಮಾಡಿದ್ದಾರೆ ಉಲ್ಲಂಘನೆ ಆಗಿದೆ ಅಂತೇಳ್ಬಿಟ್ಟು ಹೇಳ್ತೀವಿ. ಅವ್ರು ಏನಾದರೂ ಕ್ರಮ ತಗೊಳ್ಳೋದಿದ್ರೆ ತಗೊಳ್ಳಿ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ನಮ್ಮ ಸಮುದಾಯದಿಂದ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆಯಿಂದನೂ ಒಂದು ಸಮಾಜದ ಒಳಿತಿಗಾಗಿ ಹೋರಾಡಿದವರು. ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಬೇಕು, ನಮಗೆ ಒಳ್ಳೆಯದಾಗಬೇಕು ಅಂತ ಯಾವತ್ತೂ ಹೋರಾಡಿಲ್ಲ. ಸ್ವಾತಂತ್ರ್ಯ ಬರೋದಕ್ಕೂ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಸುಮಾರು 100,000 ಜನ ವಿಪ್ರರು ಹುತಾತ್ಮರಾಗಿದ್ದಾರೆ ಸ್ವಾತಂತ್ರ್ಯ ತಗೊಳ್ಳೋದಕ್ಕೋಸ್ಕರ. ಹಾಗಾಗಿ ಸರ್ವೇ ಜನ ಸಿಕ್ಕನೇ ಬಂತು ಅಂತ ಹೇಳ್ಬಿಟ್ಟು ಎಲ್ರಿಗೋಸ್ಕರ ನಾವು ಫೈಟ್ ಮಾಡ್ತೀವಿ ಹೊರತು ಒಂದು ಸಮುದಾಯ ಮಾತ್ರ ಉದ್ಧಾರ ಆಗಲಿ ಅಂತ ಮಾಡೋದಿಲ್ಲ. ಆಮೇಲೆ ನಮ್ಮ ಸ್ಟ್ಯಾಂಡ್ ಏನು ಅಂತಂದರೆ, ನಮ್ಮ ಒಂದು ಅಭಿಪ್ರಾಯ ಏನು ಅಂತಂದರೆ, ಯಾರು ನಮ್ಮ ಸಮುದಾಯಕ್ಕೆ ಸ್ಪಂದಿಸ್ತಾರೆ ಮತ್ತು ಯಾರು ಇಡೀ ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ, ಯಾರು ಅಭಿವೃದ್ಧಿ ಪರವಾಗಿದ್ದಾರೆ, ಯಾರು ನಿಷ್ಠೆಯಿಂದ ನಮ್ಮ ಜನಾಂಗಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾರೆ ಅವ್ರ ಜೊತೆ ಇರಬೇಕು ಅನ್ನೋದು ನಮ್ಮ ತೀರ್ಮಾನ. ಇದಲ್ದಿರ ನಮ್ಮ ನಾವು ಬ್ರಾಹ್ಮಣರು ಪ್ರಬುದ್ಧರಾಗಿದ್ದೀವಿ, ವಿವೇಚನೆಯಿಂದ ಮತ ಚಲಾಯಿಸ್ತೀವಿ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮತಗಳನ್ನು ಕಿತ್ತೆಸೆಯೋದಿಲ್ಲ, ಯಾವುದೇ ಒತ್ತಾಯಕ್ಕೆ ಒಳಪಟ್ಟು ನಾವು ಮತ ಚಲಾಯಿಸೋದಿಲ್ಲ. ಆದರೂ ಏನಂದರೆ ಕೆಲವು ಈ ಎಲೆಕ್ಷನ್ ಸೀಸನ್ ಬಂತು ಅಂದರೆ ಕೆಲವು ಈ ನಾಯಿಗಳ ಕೊಡೆಗಳ ಥರ ಹುಟ್ಕೊಳ್ಳೋತ್ವೆ, ಕೆಲವು ಪ್ರೈವೇಟ್ ಆರ್ಗನೈಸೇಷನ್ಸ್ ಹುಟ್ಕೊಳ್ಳೋತ್ವೆ, ಅವ್ರ ಮನೆಯವರನ್ನೇ ಸದಸ್ಯರನ್ನು ಮಾಡಿಕೊಂಡು ಮನೆಯವ್ರನ್ನೇ ಅಧ್ಯಕ್ಷರು ಮಾಡಿಕೊಂಡು. ಇದ್ಯಾಕೆ ಅಂತಂದರೆ ಇದು ಯಾವುದೋ ಆಮಿಷಕ್ಕೆ ಒಳಗಾಗಿ ಮಾಡ್ತಾರೆ ಇವರುಗಳು. ಅದು ನಮಗೆ ನಮ್ಮ ಸಮುದಾಯಕ್ಕೆ ಒಂದು ತಲೆ ತಗ್ಗಿಸೋವಂಥ ಕೆಲಸ ಆಗುತ್ತೆ, ಅದನ್ನು ಮಾಡಬೇಡಿ ಅಂತ ಅವ್ರಿಗೂ ಹೇಳ್ತೀವಿ. ಜೊತೆಗೆ ನಿಮ್ಮದು ನಿಮಗೆ ಯಾವುದೇ ಅಭ್ಯರ್ಥಿ ಬಗ್ಗೆ
ಅಭಿಪ್ರಾಯ ಇಲ್ಲ ಅಂತಂದ್ರೂ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಪ್ರೈವೇಟ್ ಇದರಲ್ಲಿ ನೀವು ಮಾಡ್ಕೊಳ್ಳಿ, ನಿಮ್ಮ ಸ್ವತಂತ್ರ, ನೀವು ನಿಮಗೆ ಅಭಿವ್ಯಕ್ತ ಸ್ವತಂತ್ರ ಇದ್ದೇ ಇರುತ್ತೆ, ನೀವು ಮತ ಚಲಾಯಿಸ್ಕೊಳ್ಳಿ, ನಿಮಗೆ ಮನೇಲಿರೋರಿಗೆ ಹೇಳ್ಕೊಳ್ಳಿ. ಆದರೆ ಈ ಥರ ಕರೆ ಕೊಡೋದು ತಪ್ಪು. ಹಾಗಾಗಿ ನೆನ್ನೆ ಕರೆ ನೆನ್ನೆ ಕೊಟ್ಟಿರೋ ಕರೆಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಯಾವ ಸದಸ್ಯರು ಅದಕ್ಕೆ ಸ್ಪಂದಿಸಬಾರ್ದು, ಮಾನ್ಯತೆ ಇಲ್ಲ, ಮಾನ್ಯತೆಯೂ ಇಲ್ಲ, ನಾವು ಸ್ಪಂದಿಸೋದು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಪ್ರಬುದ್ಧರು ಅಂತ ಹೇಳಿದೆ, ಎಲ್ಲ ತೀರ್ಮಾನ ಯೋಚನೆ ಮಾಡಿ ತೀರ್ಮಾನ ಮಾಡ್ತೀವಿ ನಾವು. ಯಾರು ಅಭಿವೃದ್ಧಿ ಪರವಾಗಿರ್ತಾರೋ ಅವ್ರಿಗೆ ಕೊಡ್ತೀವಿ, ಯಾರೇ ಇರ್ಬೋದು. ಅಥವಾ ನಮ್ಮ ಸ್ವಜಾತಿಯವರು ಯಾರಾದರೂ ಕ್ಯಾಂಡಿಡೇಟ್ ಆಗಿದ್ದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇಲ್ಲಿ ಯಾರೂ ಇಲ್ಲದೇ ಪಕ್ಷದಲ್ಲಿ ಯಾರು ಅಭಿವೃದ್ಧಿ ಪರವಾಗಿರ್ತಾರೋ ಅವ್ರಿಗೆ ಮಾಡ್ತೀವಿ. ಇದು ನಮ್ಮ ಸ್ಟ್ಯಾಂಡು. ಇದನ್ನು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬಾಲಕೃಷ್ಣ ಅವರು ಆರ್ಗನೈಸಿಂಗ್ ಸೆಕ್ಷನ್, ಸ್ಟೇಟ್ ಆರ್ಗನೈಸಿಂಗ್ ಸೆಕ್ಷನ್ ಅಂತ ಇದ್ದಾರೆ, ಅವ್ರಿಗೂ ಕೇಳ್ತೀವಿ. ರಾಜ್ಯದ ಉಪಾಧ್ಯಕ್ಷರಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮಾಡಿತ್ತು. ಇವರು ಇದು ಹೊಸ್ತೇನಲ್ಲ ಅವ್ರದ್ದು, ಈ ಹಿಂದೆನೂ ಈ ರೀತಿ ಕೆಲವೊಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ತಿಳಿದು ಅವ್ರಿಗೆ ಬಂದಂಥ ಮಾಹಿತಿಗಳಿಂದ ಕೆಲವೊಂದು ಅದು ಸರಿನೋ ತಪ್ಪೋ ಅನ್ನೋದು ತಿಳ್ಕೊಳ್ಳ್ದೇ ಅವರು ಇಂಥ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ. ಇದು ಹೊಸ್ತೇನಿಲ್ಲ ಅವರು. ಹಾಗೆ ನಟರಾಜ್ ಜೋಯಿಸೋರ್ದು ಅಷ್ಟೇ, ಅವರೇನು ಈ ಥರ ಚಟುವಟಿಕೆಗಳು ಮೊದಲಿಂದಲೂ ಮಾಡ್ಕೊಂಬರ್ತಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಈಗ ಅವ್ರಿಗೆ ಯಾರೋ ಹೇಳಿದ್ರು ಅನ್ಕೋಸ್ಕರ ಅವ್ರಿಗೆ ಪ್ರೂಫ್ ತೋರಿಸ್ಬೇಕು. ಅವರು ಇಂಥ ಮಾಡಿದ್ದಾರೆ, ಹಿಂಗೆ ಹೇಳಿದ್ದಾರೆ, ನಮ್ಮ ಕಮ್ಯುನಿಟಿ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂದರೆ ಪ್ರೂಫ್ ಬೇಕು. ಯಾವುದೇ ಪ್ರೂಫ್ ಇಲ್ಲದೆ ತಮ್ಮ ಸ್ವಂತಕ್ಕೇನೋ ಬೈದಿದ್ದಾರೆ ಅನ್ನೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದು ಬ್ರಾಹ್ಮಣ ಇಡೀ ಬ್ರಾಹ್ಮಣ ಸಭಾ ಏನ ನಮ್ಮ ಜೊತೆನೇ ಇದ್ದಾರೆ. ಏನು ಇವರೇನು ಗುತ್ತಿಗೆ ತೊಗೊಂಡಿಲ್ಲ, ಬ್ರಾಹ್ಮಣ ಸಭಾ ಏನ ಯಾರು ಇವರು ಗುತ್ತಿಗೆ ತೊಗೊಂಡಿಲ್ಲ, ಬ್ರಾಹ್ಮಣರು ಗೊತ್ತಿದೆ ಅವರು. ಇಂಟ್ರ ಏನಪ್ಪ ಅಂತಂದರೆ ಕಡ್ಡಾಯ ಮತದಾನ, ಎಲ್ಲರೂ ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು, ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ನಮಗೆ ಈ ರೀತಿ ಅವಕಾಶಗಳು ಸಿಕ್ಕಿದಾಗ ನಾವು ಅದರಿಂದ ವಂಚಿತರಾಗಿ ನಾವು ಬೇಜವಾಬ್ದಾರಿತನದಿಂದ ಇರಬಾರ್ದು. ಇಡೀ ಅದು ಬ್ರಾಹ್ಮಣ ಸಮುದಾಯ ಇರ್ಬೋದು, ಇಡೀ ಸಮಾಜ ಇರ್ಬೋದು, ದೇಶದಲ್ಲಿ ಎಲ್ಲ ಜನರಿಗೂ ಸಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೆ. ಎಲ್ಲರೂ ಸಹ ಕಡ್ಡಾಯ ಮತದಾನ ಮಾಡಿ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಒಳ್ಳೆ ಪಕ್ಷವನ್ನು ಆಯ್ಕೆ ಮಾಡಿ ದೇಶದ ಚಿಂತನೆಯನ್ನು ಮಾಡಿ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಇದೆ. ಎಂ ಎಸ್ ಆಗಲಿ ಅಥವಾ ನಮ್ಮ ಸಮುದಾಯದ ನಿರ್ಧಾರ ಅಲ್ಲ ಅಂತ ಆವಾಗಲೇ ಹೇಳಿದ್ದೀನಿ. ಅದು ಅವ್ರ ಸ್ವಂತ ಅಭಿಪ್ರಾಯ. ಆಮೇಲೆ ಅವ್ರ ಸ್ವಂತ ಅಭಿಪ್ರಾಯವೂ ಅವರು ಈ ರೀತಿ ಬಂದು ಇದರಲ್ಲಿ ಮಾಡಬೇಕಾಗಿರಲಿಲ್ಲ, ಪ್ರೆಸ್ ಮೀಟ್ ಮಾಡಿ ಏನೋ ಮಾಡಿದ್ದಾರೆ, ಯಾವುದೋ ಆಮಿಷಕ್ಕೆ ಒಳಗಾಗಿದೆ ಅಂತ ಹೇಳಿದ್ದೀನಲ್ಲ. ಈ ಟೈಮ್ ಬಂತು ಅಂದರೆ ಆಮಿಷಗಳು ಹೊಡ್ತಾರೆ, ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ನಾನಾ ಸ್ಟ್ರಾಟಜಿಗಳು ಮಾಡ್ತಾರೆ, ಆ ಸ್ಟ್ರಾಟಜಿಗೆ ಒಳಗಾಗಿ ಅವರು ಮಾಡಿರ್ಬೋದು. ಹಾಗಾಗಿ ನಮ್ಮದು ಎ ಕೆ ಬಿ ಎಮ್ ಎಸ್ಸಿಂದ ಅದಕ್ಕೆ ಯಾವುದೇ ರೀತಿಯ ಬೆಂಬಲ ಇಲ್ಲ. ಊರಿದ ಕಡೆ ಹೊಲಗೇರಿ ಇದ್ದೇ ಇರುತ್ತೆ, ಹಾಗಾಗಿ ನಾವು ಅವನ್ನೆಲ್ಲದೂ ನಮ್ಮ ತೊಡಗಿಸ್ಕೊಂಡು ಸಂಘಟನೆ ಮಾಡ್ಕೊಂಡು ಹೋಗಬೇಕು. ಹಾಗಂತೇಳಿ ಅವ್ರನ್ನ ಬಿಟ್ಟು ಮಾಡೋಕ್ಕಾಗಲ್ಲ. ಆದರೂ ಕೆಲವರು ಒಂದು ಕುಟುಂಬದಲ್ಲಿ ಇದ್ದೇ ಇರ್ತಾರೆ, ಕೆಲವರು ಗಲಾಟೆ ಮಾಡೋ ಮಕ್ಕಳಿರ್ತಾರೆ, ಹಠಮಾರಿಗಳಿರ್ತಾರೆ. ಹಾಗಾಗಿ ಎಲ್ಲರೂ ಸಹಿಸ್ಕೊಂಡು ಹೋಗಬೇಕು. ಈಗ ಸಮಾಜನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವರೊಬ್ಬರಿಂದನೇ ಹೇಳಿದ್ರೆ ಸಾಲದು. ಅದು ಇವರು ನಮ್ಮ ಬಾಲಕೃಷ್ಣ ಅವ್ರು ಹೇಳಿದಾಗೆ ಒಂದು ಪ್ರೂಫ್ ಕೊಡಬೇಕು. ಅದಕ್ಕೆ ಎರಡನೇದು ನಮ್ಮ ಎಲ್ಲ ನಮ್ಮ ಸಮಾಜದಿಂದ ಬರಬೇಕು, ಅವರೊಬ್ಬರೇ ಹೇಳಿದ್ರೆ ಆಗೋದಿಲ್ಲ. ಒಂದು ಎರಡನೇದು ಈಗ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವ್ರ ಹತ್ರ ಪ್ರೂಫ್ ಇಲ್ಲ. ಮತ್ತು ನಾವು ನಮಗೆ ಏನಾಗಿದೆ ಅಂತಂದರೆ ಈಗ ಸ್ಟೇಟ್ ಗೌರ್ಮೆಂಟಿಂದನೂ ನಮಗೆ ಕೆಲವು ಒಳ್ಳೆ ಕೆಲಸಗಳಾಗಿದೆ, ಅಭಿವೃದ್ಧಿ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ. ಹಾಗೇ ಸೆಂಟ್ರಲ್ ಗೌರ್ಮೆಂಟಿಂದನೂ ನಮಗೆ ಒಂದು 10% ರಿಸರ್ವೇಷನ್ ಕೊಟ್ಟು ಅದಕ್ಕೆ ಮೇಜರ್ ಬೆನಿಫಿಷಿಯರ್ ನಾವೇನೆ ನಮ್ಮ ಸಮುದಾಯದವರೇ. ಹಾಗಾಗಿ ನಾವೆಲ್ಲ ಕಡೆಯೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಯಾರು ಒತ್ತು ಕೊಟ್ಟು ಯಾರು ನಮಗೆ ಸಹಾಯ ಮಾಡ್ತಾರೋ ಅವ್ರ ಜೊತೆ ಇದ್ದೇ ಇರ್ತೀವಿ ನಾವು. ಹಾಗಲ್ಲ, ನಾವು ಅದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ನಾನಾಗಲೇ ಹೇಳಿದೆ ಯಾರಿಗೆ ಬೆಂಬಲ ಸೂಚಿಸ್ತೀವಿ, ಯಾರಿಗೆ ವಿರೋಧ ಮಾಡ್ತೀವಿ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅದನ್ನು ನಾವು ಓಪನ್ನಾಗಿ ಡಿಸ್ಕ್ಲೋಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಂ, ಸಮಗ್ರ ಸಂಘದಿಂದ ಕ್ರಮ ತೊಗೊಳ್ಳೋದಕ್ಕೆ ನಾವು ಎ ಕೆ ಬಿ ಎಮ್ ಎಸ್ ಅಧ್ಯಕ್ಷರಿಗೆ ಬರಿತಾ ಇದ್ದೀವಿ. ಹೀಗೆ ನಮ್ಮ ಸಂಘದ ಅನುಮತಿ ಇಲ್ದಿರೋ ಈ ಥರ ಪ್ರೆಸ್ ಮೀಟ್ ಮಾಡಿ ಸಂಘದ ಪರವಾಗಿ ಮಾತಾಡಿದ್ದಾರೆ ಅಂತ ರಾಜ್ಯಾಧ್ಯಕ್ಷರಿಗೆ ಬರಿತಾ ಇದ್ದೀವಿ, ಅವರು ಕ್ರಮ ಜರುಗಿಸ್ತಾರೆ. ಸಂಬಂಧ ಇಲ್ಲ,
ಕಾರ್ಯಕರ್ತ ಮಿತ್ರರಿಗೂ ನಮಸ್ಕಾರ. ಇವಾಗ ನಮ್ಮ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮದು ಹಾಗಾದರೆ ಪ್ರತಾಪ್ ಸಿಂಹಗೆ ಬೆಂಬಲ ಇಲ್ವಾ ಅಂತ. ಮೇಡಮ್, ಏನಂದರೆ ಗುಪ್ತ ಮತದಾನ ಅಂತೀವಿ ನಾವು. ಗುಪ್ತದಾನ ಮಾಡೋದು ಏನಂದರೆ, ನಾವು ಯಾರಿಗೆ ಮತ ಹಾಕ್ತೀವಿ ಅಂತ ಒಳಗೆ ಹೋದ್ಮೇಲೆ ಗೊತ್ತಾಗೋದು. ಸೊ ಇವರು ಒಂದು ಕಡೆ ಬೆಂಬಲ ಕೊಡ್ತೀವಿ, ನಾವು ಒಂದು ಕಡೆ ಬೆಂಬಲ ಕೊಡ್ತೀವಿ ಅಂತಲ್ಲ. ನಾವು ಯಾರು ನಮ್ಮ ಜನಗಳಿಗೆ ಸಹಾಯವನ್ನು ಮಾಡಿಸ್ತಾರೆ, ಜನಗಳಿಗೆ ಸ್ಪಂದಿಸ್ತಾರೆ, ಜನಗಳ ಜೊತೆ ಇರ್ತಾರೆ, ಅವರಿಗೆ ನಾವು ಮತವನ್ನು ಹಾಕ್ತೀವಿ. ಜೊತೆಗೆ ಇವತ್ತು ಏನಾಗಿದೆ, ನಮ್ಮ ಬ್ರಾಹ್ಮಣ ಸಮುದಾಯ ಈಗಿರೋದು ಬೆರಳೆಣಿಕೆ ಎಷ್ಟು ಅಂಥದ್ರಲ್ಲಿ ನಮಗೆ ಒಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಒಳ್ಳೊಳ್ಳೆಯವ್ರು ಸಿಗ್ತಾ ಇದ್ದಾರೆ. ಈಗ ನಮ್ಮ ಸಮುದಾಯ ಸಂಘಟಿತ ಆಗ್ತಾ ಇದೆ. ಇಷ್ಟು ದಿನ ಯಾರೂ ಒಂದಾಗಿರಲಿಲ್ಲ, ನಮಗೆ ಲೀಡರ್ಗಳಿರಲಿಲ್ಲ. ಈಗ ಬೇರೆ ಸಮುದಾಯಗಳಿಗೆ ಲೀಡರ್ಗಳಿದ್ದಾರೆ, ನಮಗೆ ಲೀಡರ್ ಅಂತ ಯಾರೂ ಇರಲಿಲ್ಲ. ಇವಾಗ ಒಂದೊಳ್ಳೆ ಲೀಡರ್ ಸಿಕ್ಕಿದ್ದಾರೆ, ನಮ್ಮ ಸಮುದಾಯಕ್ಕೆ ಸಹಾಯ ಮಾಡ್ತಕ್ಕಂಥ ಲೀಡರ್ ಸಿಕ್ಕಿದ್ದಾರೆ. ಇವತ್ತು ನಮ್ಮ ಸಮುದಾಯಕ್ಕೆ ಬಲ ಬರ್ತಾ ಇದೆ. ನಾವು ಈ ಒಂದು ನಮ್ಮ ಸಮುದಾಯವನ್ನು ಶಕ್ತಿಯನ್ನು ಬಲಪಡಿಸೋಕ್ಕೆ ಈ ಒಂದು AKBMS ಸಂಘ ಇದೆ. ಈ ಸಂಘ ಬಿಟ್ಟು ಇನ್ನು ಎಲ್ಲ ಸಂಘಗಳು ಅವರವರೇ ಮಾಡಿಕೊಂಡಿರ್ತಕ್ಕಂಥ ಸಂಘಗಳು, ಅವರವರೇ ಒಂದು ವಿಷಯ ಬಂದು ಹೇಳ್ತಾರೆ. ಇದಕ್ಕೆ ನಮ್ಮ AKBMS ಸಂಘಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ನಾನು ಹೇಳೋದಿಷ್ಟೇ, ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಓಟ್ ಹಾಕಬೇಡಿ ಅನ್ನೋಕ್ಕೆ ಹೇಳೋಕ್ಕೆ ನಾವ್ಯಾರು, ಅದು ನಮಗೆ ರೈಟ್ಸ್ ಇಲ್ಲ. ಆದ್ದರಿಂದ ಅವ್ರವ್ರು ಇಷ್ಟ ಬಂದ್ರಿಗೆ ಅವ್ರವ್ರು ಓಟ್ ಹಾಕ್ತಾರೆ. ಇವ್ರು ಯಾರು ಹಾಕಬೇಡಿ ಅನ್ನೋಕ್ಕೆ, ಇವ್ರು ನಾಲ್ಕು ಜನ ಯಾರಿಗೆ ಬೇಕನ್ನು ಹಾಕ್ಕೊಳ್ಳಿ. ಆದ್ದರಿಂದ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಒಂದೇ ಒಂದು, AKBMS-ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಲೋಕಸಭಾ ಚುನಾವಣೆ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಅವರನ್ನು ಬೆಂಬಲಿಸಿ ಎಂದು ನಗರದಲ್ಲಿ ಇಂದು ಚಲನಚಿತ್ರ ನಟರಾದ ಮುಖ್ಯಮಂತ್ರಿ ಚಂದ್ರ ಅವರು ಪ್ರಚಾರಕ್ಕೆ ಚಾಲನೆ ನೀಡಿದರು. ಅಂತೆ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಎಂ ಶಿವಣ್ಣನವರ ಮನೆಗೆ ಭೇಟಿ ನೀಡಿ ನಗರದ ಮೊಹಲ್ಲಾದ ಸುತ್ತಮುತ್ತಲು ಮತಯಾಚನೆ ಮಾಡಿದರು. ಇನ್ನು ಇದೇ ವೇಳೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಚುನಾವಣೆ ಪ್ರಚಾರ ಕುರಿತು ಮುಖ್ಯಮಂತ್ರಿ ಚಂದ್ರ ಮತ್ತು ಶಿವಣ್ಣನವರು ನಮ್ಮೊಂದಿಗೆ ಮಾತನಾಡಿದರು. ಸರ್, ನಾನು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬ. ಹಾಗಾಗಿ ಪಕ್ಷದ ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ಇಂತಿಂಥ ಕಡೆ ಮೈತ್ರಿ ಅಭ್ಯರ್ಥಿಗಳ ಬಗ್ಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಬಗ್ಗೆ ಪ್ರಚಾರ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿ ನಿನ್ನೆ ತುಮಕೂರು ಜಿಲ್ಲೆಯಲ್ಲಿ ಮುಗಿಸಿದೆ. ಇವತ್ತು ಮೈಸೂರು, ನಾಳೆ ಚಾಮರಾಜನಗರ, ಹೀಗೆ 21 ತಾರೀಕುವರೆಗೂ ನನ್ನ ನಿರಂತರ ರಾಜ್ಯದಲ್ಲಿ ಚುನಾವಣೆ. ಬಟ್ ಭಾರತೀಯ ಜನತಾ ಪಾರ್ಟಿಯ ದೌರ್ಜನ್ಯ ಆಡಳಿತ, ಸುಳ್ಳು ಆಡಳಿತ, ಅದೆಲ್ಲಕ್ಕಿಂತ ಹೆಚ್ಚು ಭರವಸೆಗಳ ಸರ್ಕಾರ, ಸರ್ವಾಧಿಕಾರದ ಧೋರಣೆ, ಸಂವಿಧಾನವನ್ನೇ ಉಲ್ಲಂಘನೆ ಮಾಡಿ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನತಕ್ಕಂಥ ಧೋರಣೆ ಇರತಕ್ಕಂಥ ಪಕ್ಷ ನಾವು ಕಿತ್ತಾಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಡೆಮಾಕ್ರಸಿನೂ ಇರೋದಿಲ್ಲ, ಪ್ರಜಾಪ್ರಭುತ್ವ ಇರಲ್ಲ, ಸರ್ವಾಧಿಕಾರ ಬಂದು ಚುನಾವಣೆಯೇ ಇಲ್ಲದೆ ರೀತಿಯಲ್ಲಿ ದುರಂತಕ್ಕೆ ಹೋಗ್ತೀವಿ. ಆ ಒಂದು ನಿಟ್ಟಿನಲ್ಲಿ ಭಾಳ ಮಹತ್ತರವಾದ ಚುನಾವಣೆ ಇದು ಈ ಸಾರಿ. ಈ ಸಾರಿ ಗೆಲ್ಲಿಸುವಾಗ ವ್ಯಕ್ತಿಗಿಂತಲೂ ಕೂಡ ಪಕ್ಷಗಳನ್ನು ನೋಡಿ ರಾಷ್ಟ್ರದ ಹಿತವನ್ನು ಕಾಪಾಡಬೇಕು. ನೋಡಿ, ಇವತ್ತು ಬೆಳಿಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕಿದೆ. ಹಗರಣದೊಂದು ಬಂದಿತ್ತು, ರಫೇಲ್ ಹಗರಣ, 58,000 crore, 36 ಏರೋಪ್ಲೇನ್ ಕೊಳ್ಳೋದ್ರದ್ದು ಹಗರಣ ಆಗಿದೆ ಅಂದಾಗ ಇಲ್ಲ ಅಂತ ಅವರು ಅದು ಮಾಡಿದ್ರು. ಕೋರ್ಟ್ ಹೋದಾಗ ಅದಕ್ಕೊಂದು ಅರ್ಜಿ ಹಾಕ್ಕೊಂಡ್ರು, ಯಾವುದೇ ರಹಸ್ಯವಾದ ದಾಖಲೆಗಳು ಬಹಿರಂಗ ಆಗಬಾರದು, ಅದಕ್ಕೆ ತಡೆ ಕೊಡಿ ಅಂತ ಒಂದು ಕಡೆ ಕೊಟ್ಟಿದ್ದರು. ಇವತ್ತು ಸುಪ್ರೀಂ ಕೋರ್ಟು ಯಾವುದೇ ಕಾರಣಕ್ಕೂ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದಿರೋದ್ರಿಂದ, ಮಾಹಿತಿ ಹಕ್ಕು ಸಹಜವಾಗಿ ಕಾಯ್ದೆ ಇರೋದರಿಂದ ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ತಿಳ್ಕೊಳ್ಳೋ ಹಕ್ಕಿರೋದ್ರಿಂದ, ಇದರಲ್ಲಿ ಹಗರಣ ಆಗಿರೋದ್ರ ಬಗ್ಗೆ ಗುಮಾನಿ ಇರೋದರಿಂದ ಇದು ಎನ್ಕ್ವೈರಿ ಆಗಬೇಕು ಅಂತ ತೀರ್ಮಾನ. ಈ ಥರದ ನಾನಾ ಥರದ ಹಗರಣ
ಕಾಂಗ್ರೆಸ್ ಪಕ್ಷ ಇತಿಹಾಸ ಇದೆ, 120 ವರ್ಷಗಳ ಕಾಲ ಗಟ್ಟಿ ಬೆಳೆಸಿದಂಥ ಪಕ್ಷ ಇದು. ಭಾರತ ಇವತ್ತೇನಾದರೂ ಪ್ರಜಾಪತಿ ಉಳ್ಕೊಂಡಿದೆ, ಅದರಿಂದ ಅದನ್ನೇ ಇಟ್ಕೊಂಡು ದುರುಪಯೋಗ ಮಾಡ್ಕೋತಾರೆ. ಸುಳ್ಳಿನ ಸರದಾರ ಮಾತಿನ ಮೋಡಿಗಾರ ಸೊ ಇದು ಮೋದಿಜಿಯವರು, ಅವರಿಂದ ನಂಬಕ್ಕಾಗೋದಿಲ್ಲ. ವಿಮಾನಯಾನ ಖರ್ಚು ಲೆಕ್ಕ ಹಾಕೊಂಡ್ರೆ 2000 ಕೋಟಿ. ನಾವು ಒಂದ್ಸರಿ ಚಂದ್ರಯಾನಕ್ಕೆ ಹೋಗಿದ್ದೋ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಚಂದ್ರನ ಮೇಲೆ 450 ಕೋಟಿಗೆ ಹೋಗಿದ್ದು, ಅಂದರೆ ಅಲ್ಲೇ ಗೊತ್ತಾಗುತ್ತೆ. ಅದರಿಂದ ಎಲ್ಲ ಯೋಜನೆಗಳನ್ನು ಕದ್ದು ಬೆಣ್ಣ ಬೆಳೆದು ಸುಣ್ಣ ಬೆಳೆದು ನನ್ನ ಇವು ಅಂತ ಹೇಳಿ ಅದನ್ನು ಅನೌನ್ಸ್ ಮಾಡಿಕೊಂಡಿದ್ದಾರೆ. ಸಾಲ ಮನ್ನಾ ಸುಳ್ಳು. ಆ ದೃಷ್ಟಿಯಿಂದ ಅಂಥ ಸರ್ಕಾರವನ್ನು ಕಿತ್ತಾಕೋದು ಅನಿವಾರ್ಯ ಆಗಿದೆ. ಆ ದೃಷ್ಟಿಯಿಂದ ಇಲ್ಲಿ ಮೈತ್ರಿ ಸರ್ಕಾರ ದೇವೇಗೌಡರ ನಾಯಕತ್ವದಲ್ಲಿ JDS ಸಿದ್ದರಾಮಯ್ಯನವರು ಪರಮೇಶ್ವರ ಮತ್ತು ಗುಂಡೂರಾವ್ ಜೊತೆಯಲ್ಲಿ ಆ ಜೊತೆಯಲ್ಲಿ ಹೊಂದಾಣಿಕೆ ಆಗಿದೆ. ನೋಡಿ, ಸಾಮಾಜಿಕ ನ್ಯಾಯ ಅಂತಾರೆ ಅಂದರೆ ಸರ್ವರಿಗೂ ಸಮಪಾಲು ಸಂವಿಧಾನ ಇದೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ಒಂದು ಚಿಂತನೆ, ತಿದ್ದುಪಡಿ ಅಲ್ಲ ಬದಲಾವಣೆ. ಎರಡನೇದು, ಎಲ್ಲ ವರ್ಗದವರಿಗೂ ಸಮಾನಾಂತರವಾದ ಜೀವನ ಅಂದಾಗ 28 ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರಿಗೂ ಒಬ್ಬರಿಗೂ ಕೊಟ್ಟಿಲ್ಲ, ಅದು ನಮ್ಮ ದುಃಖ ಇದೆ. ಅಂದರೆ ಇವರಿಗೆ ಸಾಮಾಜಿಕ ಕಾಳಜಿ ಜೀವನ ಸಹಜವಿದೆ. ನಮ್ಮ ಪಕ್ಷಗಳಲ್ಲಿ ಮೈತ್ರಿ ಪಕ್ಷದಲ್ಲಿ 8 ಅಭ್ಯರ್ಥಿಗಳನ್ನು ಹಿಂದುಳಿದ ವರ್ಗದವರಿಗೆ ಕೊಟ್ಟಿದ್ದೀವಿ, ಆಮೇಲೆ ದಲಿತರಿಗೆ ಯಥಾ ಪ್ರಕಾರ ರಿಸರ್ವೇಷನ್ ಕೊಟ್ಟ ಇದ್ದೇ ಇರ್ತದೆ. ಈ ದೃಷ್ಟಿಯಿಂದ ನಾವು ಅದನ್ನು ಕಿತ್ತಾಕಬೇಕು. ನಮ್ಮ ಅಭ್ಯರ್ಥಿ ಸಜ್ಜನ, ಸೌಜನ್ಯ, ಸರಳ, ಸರ್ವರಿಗೂ ಸಿಕ್ಕುವಂಥ ವ್ಯಕ್ತಿ CH ವಿಜಯಶಂಕರ್ ಅವರು. ಬಹುಮತದಿಂದ ಅವರಿಗೆ ಮತ ಹಾಕಿ 18ನೇ ತಾರೀಕು. ಇಲ್ಲ, ಅದು ಎಲ್ಲ ಟೈಮಲ್ಲೂ ಮೈತ್ರಿನಲ್ಲಿ ಆಗುತ್ತೆ. ನಾನು ನಿನ್ನೆಯಿಂದ ತುಮಕೂರಿನಲ್ಲಿ JDS ಕಿತ್ತಾಟ ಇದೆ ನಮ್ಮದು ಅಂತ ಕೊಡಿದ್ದೇನೆ. ರಾಜಣ್ಣ ಅವರು ಮತ್ತು ಮುದ್ದನ್ಬೇಗೌಡರ ಬಗ್ಗೆ ಭಾಳ ಗುಮಾನ ಇತ್ತು, ಸುದ್ದಿ ಆಯಿತು. ಅವರಿಬ್ಬರೇ ವೇದಿಕೆ ಮೇಲೆ ನಾನು ಜೊತೆಯಲ್ಲೇ ಹೋಗಿ ಕೂತಿದ್ದೆ. ಸಿದ್ದರಾಮಯ್ಯನವರು, ದೇವೇಗೌಡರು, ಪರಮೇಶ್ವರರು ಅವರಿಬ್ಬರು ಭಾಷಣನೂ ಮಾಡಿದರು. ನಮ್ಮೆಲ್ಲ ಕಂಪ್ಲೀಟ್ ಸರ್ವ ಇದಾಗಿದೆ. ರಾಷ್ಟ್ರದ ದೃಷ್ಟಿಯಿಂದ ನಾವು ಒಂದಾಗಿದ್ದೀವಿ. ಬೇಸರವನ್ನೆಲ್ಲ ನುಂಗಾಕೊಂಡಿದ್ದೀವಿ. ಕೆಲಸ ಮಾಡಬೇಕು. ನಮ್ಮ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಬೇಕು. ಇಲ್ಲೂ GT ದೇವೇಗೌಡರು ಮತ್ತು ನಮ್ಮ ಅದೇ ಮಹೇಶ್ ಮತ್ತು ಸಿದ್ದರಾಮಯ್ಯನವರು ಗೋಜಲು ಅನ್ನೋದು ಸುದ್ದಿ ಇತ್ತಲ್ಲ, ಅದೆಲ್ಲ ಬಗೆಹರಿದೆ. 14ನೇ ತಾರೀಕು ನೀವೇ ವೇದಿಕೆ ಮೇಲೆ ನೋಡಿ, ಮೆರವಣಿಗೆನೂ ಮಾಡ್ತಾರೆ, ಭಾಷಣನೂ ಮಾಡ್ತಾರೆ. ಒಂದು ಮುಖ್ಯಮಂತ್ರಿ ಮತ್ತು ಕುಟುಂಬ, ಇನ್ನೊಂದು ಚಲನಚಿತ್ರದಲ್ಲಿ, ಹಾಗಾಗಿ ಪ್ರಚಾರಕ್ಕೆ ಸುದ್ದಿ ಆಗಿದೆ. ಮಾಧ್ಯಮದವರಿಗೆ ಹಬ್ಬ, ಇದರ ಸುದ್ದಿ ಮಾಡ್ತಕ್ಕಂಥದ್ದು ಅದು ಅನಿವಾರ್ಯ ಕೂಡ. ಅದು ಯಾಕೆಂದರೆ ಒಂದು ಮಾಧ್ಯಮದಲ್ಲಿ ನಾನು ಬೇಗ ಕೊಡಬೇಕು, ನಾನು ಕೊಡಬೇಕು. ಆದರೆ ಅಲ್ಲಿನ ವಿಚಾರಕ್ಕೆ ನಾನು ಬೇರೆ ಪ್ರತಿಕ್ರಿಯೆ, ನೀವು ಕೇಳಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಚುನಾವಣೆಗಿಂತಲೂ ಅದನ್ನು ಇಂಪಾರ್ಟೆಂಟ್ ಮಾಡಿದೆ. ಏನು ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಥರದಲ್ಲೂ ಹೊಂದಾಣಿಕೆ ಆದಂಗೆ ಆಗಿದೆ. ಕ್ಯಾಂಡಿಡೇಟ್ ಅವ್ರ ಪಕ್ಷದವ್ರು ಯಾರನ್ನಾದರೂ ತೀರ್ಮಾನ ಮಾಡಲಿ, ನಾವು ಒಪ್ಕೋಬೇಕು. ಆ ದೃಷ್ಟಿಯಿಂದ ಇವತ್ತು ಸುಮಲತಾರವರು ರಾಜಕಾರಣ ಮಾಡಬಾರ್ದು ಅಂತ ಎಲ್ಲಿ ಹೇಳಿಲ್ಲ, ನಿಖಿಲ್ ನಿಲ್ಲಬಾರ್ದು ಅಂತ ಹೇಳಿಲ್ಲ. ಆಮೇಲೆ ವಂಶ ಅನ್ನತಕ್ಕಂಥದ್ದು ಪ್ರಪಂಚ ದೇಶಾದ್ಯಂತ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ, ಅವರವರ ಇಚ್ಛೆ. ನಾನು ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲೆಲ್ಲಿ ನಿಂತಿದ್ದಾರೆ ಅವರು ಗೆಲ್ಲಿ ಅಂತ ಆಶಿಸ್ತೇನೆ. ನೀವೆಲ್ಲ ಬಂದ್ರ ಬಾ, ಬರೀ ಹೆಂಗ್ಸರೇ ಒಂದೇ ಸತಿ ಬಸರಾಜ್ ಬನ್ನಿ. ಇದಕ್ಕೆ ಇಲ್ಲ ಬನ್ನಿ, ಏ ರಮಣಿ ಯಾಕೆ ಏ ಬಾಯಿ ಆರಾಯ್ ಕಡೆ ಸಾಲ ರೆಡಿ ಮಾಡ್ಕೊಂಡು ರಮಣಿನಾ ಬನ್ನಿ ಜಗಣ ದಿನಾಂಕ 18ನೇ ತಾರೀಕಿಗೆ ತಿಂಗಳು ನಡೆಯತಕ್ಕಂಥ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ಅಧಿಕೃತ ಅಭ್ಯರ್ಥಿ CH ವಿಜಯಶಂಕರ್ ಅವರ ಪರವಾಗಿ ಪ್ರಚಾರ ಮಾಡಲು ಮೈಸೂರಿಗೆ ನಗರಕ್ಕೆ ಆಗಮಿಸಿರತಕ್ಕಂಥ ಕರ್ನಾಟಕ ರಾಜ್ಯ ಕಂದ ಅಪರೂಪದ ಚಲನಚಿತ್ರ ನಟರು, ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರು ಅವರು, ಅವರ ಜೊತೆಯಲ್ಲಿ ಸನ್ಮಾನ್ಯ ಪ್ರೊಫೆಸರ್ ಚಂದ್ರಾಮಪ್ಪ ಅವರು, ಪ್ರೊಫೆಸರ್
ರುದ್ರಪ್ಪನವರು ಹಾಗೂ ನಮ್ಮ ಆತ್ಮೀಯ ಗೆಳೆಯ ಶಿವರಾಮ್ ಅವರು ಹಿಂದೆ ಬೆಳಗ್ಗಿನಿಂದನೂ ಕೂಡ ಅವರು ಮೈಸೂರಿನ ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸಿ ಎಚ್ ವಿಜಯಶಂಕರ್ ಅವರ ಪರವಾಗಿ ಒಂದು ಮತಯಾಚನೆಗೆ ಬಂದಿರತಕ್ಕಂಥದ್ದು ಮೈಸೂರು ನಗರಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂದರೆ ತಪ್ಪಾಗಲಾರದು. ಇಂಥ ಒಂದು ಸಂದರ್ಭದಲ್ಲಿ ಅವರು ಬೆಳಗಿನ ಪ್ರಚಾರವನ್ನು ಮುಗಿಸಿ ಸುದ್ದಿಗೋಷ್ಠಿಯನ್ನು ಕೂಡ ನಗರದಲ್ಲಿ ನಡೆಸಿ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಇಂದು ಈ ಮೇಳದಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಮೇಳದ ಎಲ್ಲ ಜನತೆಯು ಕೂಡ ಅವರಿಗೆ ತುಂಬಿರುವುದಾದ ಕಾರ್ಯ ಸ್ವಾಗತವನ್ನು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಹಿಳಾ ಮುಖಂಡರು ಎಲ್ಲ ಯುವಕರು ಕೂಡ ಸೇರಿ ಅವನ್ನು ಸ್ವಾಗತವನ್ನು ಮಾಡಿದ್ರ ಮುಖಾಂತರ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಇವತ್ತು ಅವರು ಮಾಡ್ತಿರತಕ್ಕಂಥ ಪ್ರಚಾರ ಇಷ್ಟೇ. ಕಾಂಗ್ರೆಸ್ ಪಕ್ಷದ ಸುಭದ್ರವಾದ ಸರ್ಕಾರ ಹಿಂದಿನ ಸರ್ಕಾರ ಯು ಪಿ ಎ ಸರ್ಕಾರ ಕೊಟ್ಟಂಥ ಕೊಡುಗೆಯನ್ನು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಕೊಡುಗೆಯನ್ನು ಜನ ಮರೆಯಲಿಕ್ಕಾಗದಿರುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ಹೇಳಿ ಇವತ್ತು ಅವರು ಹಳ್ಳಿ ಹಳ್ಳಿಗಳಲ್ಲಿ ಸುಮಾರು ಇಡೀ ರಾಜ್ಯಾದ್ಯಂತ ಅವರು ಪ್ರಚಾರ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅವರ ಪರವಾಗಿ ಇಷ್ಟೇ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದು ಅವರು ಪ್ರಚಾರದ ಮುಖಾಂತರ ಏನು ತಮ್ಮ ಕಾಂಗ್ರೆಸ್ ಪಕ್ಷದ ಯಶಸ್ವಿಗೆ ಮತ್ತು ಕಾಂಗ್ರೆಸ್ ಮತ್ತು ಜನತಾದಳದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಏನು ಬಂದಿದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಭಾಗ್ಯ ಕೊಟ್ಟು ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕನ್ನಡ ನಾಡಿನಲ್ಲಿ ಕರ್ನಾಟಕದ ಚಲನಚಿತ್ರದಲ್ಲಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಮುಂದಿನ ದಿನಗಳವರೆಗೆ ಉತ್ತಮವಾದ ಭವಿಷ್ಯ ಲಭಿಸಲಿ ಅಂತೇಳಿ ನಾವು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಈ ಮೂಲಕ ಎಲ್ಲ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ನಮ್ಮೆಲ್ಲ ವರ್ತಕ ಬಂದರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಸಾಧನ ಮಂದಿರ ವತಿಯಿಂದ ಶ್ರೀರಾಮನವಮಿ ಮಹೋತ್ಸವವನ್ನು ಏಪ್ರಿಲ್ 13ರಂದು ವೃಂದಾವನ ಬಡಾವಣೆಯ ಸಾಧನ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂದಿರದ ಹಂಸಾನಂದ ಸ್ವಾಮೀಜಿ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಕ್ಟೋಬರ್ 11, 2016ರಂದು ಮೈಸೂರಿನಲ್ಲಿ ಸ್ಥಾಪಿತವಾಯಿತು. ಶ್ರೀಮಾನ್ ಪೂಜ್ಯ ಹಂಸಾನಂದ ಸ್ವಾಮಿಗಳಿಂದ ಇದು ಸ್ಥಾಪಿತವಾಯಿತು. ಇದರ ಉದ್ದೇಶ ಸಾಧಕರಿಗೆ ಜೀವನದಲ್ಲಿ ಏನು ನಾವು ಸಾಧಿಸಬೇಕಂತಿದ್ದೀವಿ ಸಾಧಕರಿಗೆ ಸಹಕಾರ ಮತ್ತು ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು. ಹಾಗೆಯೇ ಶಾಸ್ತ್ರ ಪರಿಚಯ ಮಾಡಬೇಕು, ದೈವದ ಬಗ್ಗೆ ಶ್ರದ್ಧಾ ಭಕ್ತಿಗಳನ್ನು ಊರ್ಜಿತಗೊಳಿಸಬೇಕು, ಯುವ ಜನಾಂಗಕ್ಕೆ ಜೀವನ ಮಾರ್ಗದ ಬಗ್ಗೆ ತಿಳುವಳಿಕೆ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಕೊಡಬೇಕು, ನೈತಿಕ ಜೀವನ ಮೌಲ್ಯಗಳ ಬಗ್ಗೆ ಎಲ್ಲ ಸ್ತರದ ಸಾಧಕರಿಂದ ಉಪನ್ಯಾಸ ಭಾಷಣ ಮತ್ತು ಪ್ರಾತ್ಯಕ್ಷಿಕಗಳ ಸಂಯೋಜನೆ ಆಗಬೇಕು ಎನ್ನುವ ಉದಾತ್ತ ಗುರಿ ಹೊಂದಿದೆ ಈ ಸಂಸ್ಥೆ. ಈ ಸಂಸ್ಥೆಯ ಚಟುವಟಿಕೆಗಳು ಅಂದರೆ ಪೂಜ್ಯ ಹಂಸಾನಂದರಿಂದ ನಿಯತವಾಗಿ ತರಗತಿಗಳು ನಡೆಯುತ್ತೆ. ಭಗವದ್ಗೀತೆ, ರಾಮಾಯಣ, ಭಾಗವತ, ಉಪನಿಷತ್, ಶಾಸ್ತ್ರಗಳು ನಡೆಯುತ್ತವೆ. ಈಗ ಸದ್ಯಕ್ಕೆ ವಿವೇಕ ಚೂಡಾಮಣಿಯ ಮೇಲೆ ತರಗತಿಗಳು ನಡೀತಾ ಇವೆ. ಸ್ತೋತ್ರ ಮತ್ತು ಭಜನೆಗಳು ನಿಯತವಾಗಿ ನಡೆಯುತ್ತವೆ. ಯುವ ಸಮುದಾಯ ಮತ್ತು ಮಕ್ಕಳಿಗೆ ವಿಶೇಷವಾದ ಪಾಠಗಳು ಮತ್ತು ಉಪನ್ಯಾಸ ವರ್ಗಕ್ಕೆ ಯಾರಿಗಾದರೂ ಮಿಕ್ಕವರಿಗೆ ತಿಳಿಸುವ ಹಂಬಲವಿದ್ದಲ್ಲಿ ಉಪನ್ಯಾಸ ವರ್ಗಕ್ಕೆ ವಿಶೇಷ ಪ್ರಾತ್ಯಕ್ಷಿಕೆಗಳನ್ನು ಸಹ ಹಮ್ಮಿಕೊಳ್ಳಲಾಗ್ತಿದೆ. ಈ ಕೇಂದ್ರ ವ್ಯಕ್ತಿಯ ಬಗ್ಗೆ ಎರಡು ಮಾತನ್ನು ಹೇಳುವುದಾದರೆ, ಸ್ವಾಮಿ ಹಂಸಾನಂದರು ಪರಮ ಪೂಜ್ಯ ಗುರು ಸ್ವಾಮಿ ಚಿನ್ಮಯಾನಂದರಿಂದ ಸ್ಫೂರ್ತಿ ಪಡೆದವರು. ಬ್ರಹ್ಮಚಾರಿಯಾಗಿ ಚಿನ್ಮಯ ಸಂಸ್ಥೆಯನ್ನು ಸೇರಿ ಆಚಾರ್ಯ ಪದವಿಗೇರಿದ ಸ್ವಾಮಿ ಹಂಸಾನಂದರು ಕರ್ನಾಟಕದಲ್ಲಿ ಅವಿರತವಾಗಿ ತಾವೆಲ್ಲರೂ ಬರಬೇಕು, ಮೈಸೂರಿನ ಜನತೆ ಎಲ್ಲರೂ ಕೂಡ ಬರಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಈ ವರ್ಷ ವಿದುಷಿ ಶ್ರೀಮತಿ ರಾಗಿಣಿ ಸನತ್ ಅವರಿಂದ ಕರ್ನಾಟಕ ಸಂಗೀತದ ಒಂದು ಕಚೇರಿ ಇರುತ್ತೆ. ಸಂಜೆ 6 ಗಂಟೆಯಿಂದ 8 ಗಂಟೆಯ ತನಕ ಆಶ್ರಮದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ವಿದುಷಿ ಶ್ರೀಮತಿ ರಾಗಿಣಿ ಸನತ್ ಬಹಳ ಅದ್ಭುತವಾಗಿ ಸಂಗೀತವನ್ನು ಹಾಡ್ತಾರೆ. ಅದನ್ನು ಕೇಳೋದೇ ಒಂದು ದೊಡ್ಡ ಸಂತೋಷ. ಕಾರ್ಯಕ್ರಮ ಸಂಜೆ 6ರಿಂದ 8 ಇದ್ದರೂ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿ ಶ್ರೀರಾಮನ ದರ್ಶನ ಇರುತ್ತೆ. ಎಲ್ಲರೂ ಬರಬಹುದು, ಬಂದು ಭಾಗವಹಿಸಬೇಕು, ಶ್ರೀರಾಮನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಸಾಧನಾ ಮಂದಿರ ವತಿಯಿಂದ ಎಲ್ಲರನ್ನೂ ಆಹ್ವಾನಿಸುತ್ತಿದ್ದೇವೆ. ಹರಿ ಓಂ, ನಮಸ್ಕಾರ.
ಮೈಸೂರಿನಲ್ಲಿ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎಂದು ಸಚಿವ ರೇವಣ್ಣ ತಿಳಿಸಿದರು. ಇನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಇವರು, ನಾನು ಜಂಟಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಲು ಬಂದಿದ್ದೇನೆ. ನಮ್ಮ ಅಭ್ಯರ್ಥಿಗಳಾದ ವಿಜಯಶಂಕರ್ ಮತ್ತು ಧ್ರುವ ನಾರಾಯಣ್ಗೆ ಮತ ಹಾಕಿ ಸಿದ್ದರಾಮಯ್ಯ ದೇವೇಗೌಡರು ಒಟ್ಟಾಗಿ ಪ್ರಚಾರ ಮಾಡಲಿದ್ದಾರೆ. ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲುತ್ತಾರೆ. ಅವರ ಗೆಲುವಿಗೆ ನಮ್ಮ ದೋಸ್ತಿ ಪಕ್ಷದ ನಾಯಕರು ಶ್ರಮ ವಹಿಸಲಿದ್ದಾರೆ ಎಂದರು. ಇದೇ ವೇಳೆ ಬಿಜೆಪಿ ವಿರುದ್ಧ ಹರಿಹಾಯಿತು. ನಮಗೆ ಈ ಬಾರಿ ಲಕ್ ತುಂಬಾ ಚೆನ್ನಾಗಿದೆ. 18ರಂದು ಚುನಾವಣೆ ನಡೆಯಲಿದೆ. 18 ನಮಗೆ ಲಕ್ಕಿ ನಂಬರ್. ನೋಡ್ಕೊಳ್ಳಿ, ಬೇಕಾದ್ರೆ ನಾವೇ ಅಧಿಕಾರಕ್ಕೆ ಬರೋದು. ಮೋದಿ ಬಾರಿ ಮನೆಗೆ ಹೋಗ್ತಾರೆ. ಮೋದಿ ಮತ್ತೆ ಪ್ರಧಾನಿ ಆದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಎಂದು ಭವಿಷ್ಯ ನುಡಿದ್ರು. ಇನ್ನು ಇದೇ ಸಂದರ್ಭ ನಿಂಬೆ ಹಣ್ಣಿನ ರಹಸ್ಯ ಕೂಡ ಬಿಚ್ಚಿಟ್ರು. ನಮ್ಮನೆ ದೇವರು ಈಶ್ವರ, ಹಾಗೆ ಈಶ್ವರನ ಫೋಟೋ ಜೊತೆಗೆ ನಿಂಬೆ ಹಣ್ಣು ಇಟ್ಕೊಂಡಿರ್ತೇನೆ. ನಾನು ಹೋದಲ್ಲೆಲ್ಲ ಯಾರಾದರೂ ನಿಂಬೆ ಹಣ್ಣು ಕೊಡ್ತಾರೆ, ಅದನ್ನು ನಾನು ಕೈಯಲ್ಲಿ ಇಟ್ಕೊಂಡಿರ್ತೇನೆ ಅಷ್ಟೇ. ಅದಕ್ಕೇನೆ ಕತೆ ಕಟ್ತಾರೆ ಜನರು, ನಿಂಬೆ ಹಣ್ಣನ್ನೇ ಫೇಮಸ್ ಮಾಡಿದ್ದಾರೆ. ಬೇಕಾದ್ರೆ ಯಡಿಯೂರಪ್ಪ, ಈಶ್ವರಪ್ಪ ಮತ್ತು ಅಶೋಕಗೂ ನಿಂಬೆ ಹಣ್ಣು ಕೊಡ್ತೀನಿ ಎಂದು ಹಾಸ್ಯ ಮಾಡಿದ್ರು. ಏನೋ ಮಾಧ್ಯಮದವರ ಮೇಲೆ ಹಲ್ಲೆ ಆದರೆ ನನಗೆ ಗೊತ್ತಿಲ್ಲ ಎಂಬ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ರೇವಣ್ಣ ಪ್ರತಿಕ್ರಿಯಿಸಿ ಇದಕ್ಕೆಲ್ಲ ಬಿಜೆಪಿಯೇ ಕಾರಣ ಎಂದು ಹೊಸ ಬಾಂಬ್ ಸಿಡಿಸಿದರು. ಇವತ್ತು ಮೂರು ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಗೋಸ್ಕರ ಮತ್ತು ಇವತ್ತು ನಾನು ಪತ್ರಿಕಾ ಸ್ನೇಹಿತರನ್ನು ಉದ್ದೇಶಿಸಿ ಈ ಮೂರು ಜಿಲ್ಲೆಯ ಮತದಾರರು ಇವತ್ತು ಈ ರಾಷ್ಟ್ರದಲ್ಲಿ ಕೋಮುವಾದಿ ಶಕ್ತಿನ ದೂರ ಇಡಬೇಕು ಎಂದು ಒಂದೇ ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಸನ್ಮಾನ್ಯ ದೇವೇಗೌಡರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು, ಸಿದ್ದರಾಮಯ್ಯರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಶ್ವನಾಥರು, ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದೇವೇಗೌಡರು ಎಲ್ಲ ಒಟ್ಟಾಗಿ ಇವತ್ತು ಕೋಮುವಾದಿ ಶಕ್ತಿ ದೂರ ಇಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಈ ರಾಜ್ಯದಲ್ಲಿ ಮೈತ್ರಿ ಪಕ್ಷ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಇವತ್ತು ಏನು ಚುನಾವಣೆ ಆಗಲೇ ದೇವೇಗೌಡರು ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ. ನಿನ್ನೆ ತುಮಕೂರಿಂದ ಪ್ರಾರಂಭ ಆಗಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬರ್ತಾರೆ. ನಾಳೆ ಮಂಡ್ಯ ಜಿಲ್ಲೆ, ನಾಳೆ ಮೈಸೂರು ಸಾಯಂಕಾಲ ಬಂದು ನಾಳೆದು ಮತ್ತೆ ಇದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆ ಸನ್ಮಾನ್ಯ ದೇವೇಗೌಡರು, ಸಿದ್ದರಾಮಯ್ಯ ಎಲ್ಲ ಹುಟ್ಟಿ ಪ್ರಚಾರ ನಡೆದಿದೆ. ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಸಹ ಮೈಸೂರಿನಲ್ಲಿ ವಾಸಣ್ಣ ಬರಬೇಕು ದಯಮಾಡಿ. ನಮ್ಮ ನಾಯಕರಾದಂಥ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮೈಸೂರು, ಅವರು ಸಹ ಮೈಸೂರು ಪಾರ್ಲಿಮೆಂಟ್ನಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಬಗ್ಗೆ ಕ್ಯಾಂಪಸ್ ಮಾಡಿದ್ದಾರೆ. ಇವತ್ತು ಈ ರಾಷ್ಟ್ರಕ್ಕೆ ರಾಜ್ಯದಲ್ಲಿ ಮೋದಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಅರಿಬೇಕಾಗುತ್ತೆ. ಇವತ್ತು ಈ ರಾಜ್ಯದಲ್ಲಿ ನಾವು ಮೊನ್ನೆ ಹೋದಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷ ಇವತ್ತು ಹಲವಾರು ಮೊನ್ನೆ ಕುಮಾರಸ್ವಾಮಿ ಅವರು ಮಾಡಿದಂಥ ಎರಡೂ ಬಜೆಟ್ ಇಡೀ ರಾಷ್ಟ್ರದಲ್ಲೇ ಒಂದು ಅತ್ಯುನ್ನತ ಬಜೆಟ್ ಅಂತೇಳಿ ಇವತ್ತು ಹೇಳ್ತಾರೆ. ಯಾರು ಅದ್ರ ಬಗ್ಗೆ ಚಕಾರ ತಂಗಿಲ್ಲ, ಬಿ ಜೆ ಪಿಯರಾಗಲಿ ಅಥವಾ ಯಾರೇ ಬಿಟ್ಟು ಪಕ್ಷಗಳು ಇವತ್ತು ಅದ್ರ ಬಗ್ಗೆ ಆ ರೀತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರನವರು ಸೇರಿ ಇವತ್ತು ರಾಜ್ಯದಲ್ಲಿ ರೈತರ ಪರವಾಗಿ ಇವತ್ತು ಸುಮಾರು 40,000 crore ಸಾಲ ಮನ್ನಾ ಇರ್ಬೋದು. ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಜಿಲ್ಲಾ ಬ್ಯಾಂಕ್ ಎಲ್ಲ ಸುಮಾರು ಜಿಲ್ಲಾ ಬ್ಯಾಂಕಿನ 9,000 crore, ಬಾಕಿ ನ್ಯಾಷನಲೈಸ್ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕಿನ ಏನು ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್. ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದು ರೈತರ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿ ಇಲ್ಲ. ತಮಗೆ ತಿಳಿದಿರುವಂಥ ವಿಷಯ ಹಲವಾರು ಕಾರ್ಯಕ್ರಮಗಳನ್ನ ಕುಮಾರಸ್ವಾಮಿ ಜಲ್ದಲ್ಲೇ ರೈತರ ಬಡವರ ಹಲವಾರು ಇವತ್ತು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, 500 rupees 1,000 rupees ಮಾಡುವಂಥದ್ದು, ಹೆರಿಗೆ ಭತ್ಯ ಆರೈಕೆ ಮಾಡೋದಕ್ಕೋಸ್ಕರ ಹಳ್ಳಿ ಹೆಣ್ಮಕ್ಳಿಗೆ ಇವತ್ತು ಪ್ರತಿ ತಿಂಗಳು 2,000 rupees ಅನ್ನಂತೆ, 6 12,000 rupees ಕೊಡೋದು. ಮುಂದಿನ ವರ್ಷ ಈ ಕಾಲದ 6,000 ತಿಂಗಳಿಗೆ ಗರ್ಭಿಣಿ, ಈಗ 2,000,
ಈ ಇದರಲ್ಲಿ ಮುಂದಿನ ವರ್ಷದಿಂದ 6,000 ಕೊಟ್ಟರೆ 36,000 ನೆಕ್ಸ್ಟ್ ಇಯರಿಂದ ಕೊಡೋದು ಅಂತ ಮಾಡಿದ್ದೀವಿ. ಮತ್ತು ಇದೇ ರೀತಿ ಇನ್ನೂ ಹಲವಾರು ಇವತ್ತು ತೆಂಗು ಬೆಳೆಗಾರರು ಇವತ್ತು ಡೆಲ್ಲಿ ಹೋದರು ತುಮಕೂರು ಮಂಡ್ಯ ಹಾಸನ ಈ ರಾಜ್ಯದ ಚಾರ್ಜ್ ಎಲ್ಲ ಕಡೆ ಒಂದು ನಿಯೋಗನೇ ಹೋಯಿತು. ನಿಯೋಗ ಏನಾಯಿತು ಸುಮಾರು 50 ಲಕ್ಷ ತೆಂಗು ಗಿಡ ಇವತ್ತು ಸಂಪೂರ್ಣ ನಾಶ ಆಗಿದೆ. ಆದರೂ ಒಂದು ಕಿಂಚಿತ್ತು ಸರ್ ಕೇಂದ್ರ ಸರ್ಕಾರ ಅದಕ್ಕೆ ಸಂಧಿಸಲಿಲ್ಲ. ಕುಮಾರಸ್ವಾಮಿ ಅವರ ಒಂದು ಬಾಪಿಗೆ 200 ಕೋಟಿ ಹಣ ಕೊಟ್ಟಿದ್ದಾರೆ. ಮತ್ತು ಇವತ್ತು ಏನು ಕೊಡಗು ಜಿಲ್ಲೆಯಲ್ಲಿ ಆದಂಥ ಹಣ ಅವ್ರಿಗೆ ಎಷ್ಟು ಕೊಟ್ಟರು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರವೇ ಮತ್ತು ರಾಜ್ಯದ ರೈತ ನಮ್ಮ ಸಾರ್ವಜನಿಕರಿಂದಲೂ ಹಲವಾರು ವಂತಿಕೆ ಕೊಟ್ಟು ಇವತ್ತು ಮಾದರಿಯಾಗಿ ಅಲ್ಲಿ BJP 2 ಜನ ವಿಧಾನಸಭಾ ಸದಸ್ಯರಿದ್ದರೂ ಸಹ ಇವತ್ತು ಕೇಂದ್ರ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ. ಇವತ್ತು ರಾಜ್ಯದಲ್ಲಿ ಇವತ್ತೇನಾಗಿದೆ BJP 2 ಒಂದು ಬೆಳಗ್ಗೆ ಇಲ್ಲಿವರೆಗೆ ರಾಮನ ಭಜನೆ ಮಾಡ್ತಾಯಿದ್ರು. ಈಗ ಕಳೆದ 10 ವರ್ಷದಲ್ಲೂ ರಾಮನ ಭಜನೆ ಬೆಳಗ್ಗೆ ಅಂದರೆ ಯಾವುದೇ ಚುನಾವಣೆ ಬಂದರೆ ರಾಮದೇವರ ಭಜನೆ ನಡೀತಾ ಇತ್ತು. ಈಗ ಬೆಳಗ್ಗೆ ಅಂದರೆ ದೇವೇಗೌಡರು ಭಜನೆ ಸ್ಟಾರ್ಟ್ ಆಗಿದೆ. ಅವರಿಗೆ ದೇವೇಗೌಡರು ಅಂದರೆ ಸಿಂಹ ಸ್ವಪ್ನ. BJP ಆ ಪರಿಸ್ಥಿತಿ ಬಂದೋಗಿದೆ. ಅದರಿಂದ ಇವತ್ತು ಇನ್ನೇನು ಉಳಿದಿಲ್ಲ ಅವ್ರಿಗೆ. ಉಳಿದಿರೋದು ಒಂದು ರಾಮಂದು ಆಯಿತು, ಕೃಷ್ಣಂದು ಆಯಿತು. ಈ ದೇವೇಗೌಡರು ಭಜನೆ ಬೆಳಗ್ಗೆ ಅಂದರೆ ದೇವೇಗೌಡರು ಭಜನೆ ಬಿಟ್ಟಿದ್ದೇನಾದ್ರು ಹೇಳ್ತಾರ? ಈಶ್ವರಪ್ಪನ ಕೇಳಿದ್ರು ದೇವೇಗೌಡರು ಭಜನೆ, ಜಗದೀಶ್ ಶೆಟ್ಟಿ ಕೇಳಿದ್ರು ದೇವೇಗೌಡರು ಭಜನೆ, ಯಡಿಯೂರಪ್ಪನ ಕೇಳಿದ್ರು ದೇವೇಗೌಡರು ಭಜನೆ. ಮತ್ತು ಯಾವ ನೈತಿಕ ಹೊಡ್ತಿರ್ತಾರೆ? ಬೆಳಗ್ಗೆ ಅಂದರೆ ಮೋದಿಗೆ ಒಂದು ಫೋಟೋ ಇಟ್ಕೊಂಡು ಮೋದಿ ಏನು ಈ ಮೋದಿ ರಾಷ್ಟ್ರ ಕೊಡುಗೆವನು, ಈ ರಾಜ್ಯ ಕೊಡುಗೆವನು ಹೇಳಿ ಅವರಿಗೆ ಯಾವ ನೈತಿಕತೆ ಇದೆ ಇವರಿಗೆ? ಈ ರಾಜ್ಯದಲ್ಲಿ 5 ವರ್ಷ BJP ಆಡಳಿತ ಏನು ಮಾಡುತ್ತೆ? ರಾಜ್ಯ ಕೊಟ್ಟಂಥ ಕೊಡುಗೆ ಅದನ್ನು ಆ ಉದ್ದೇಶದಿಂದ ಇವತ್ತು ನಾವು ನಮ್ಮ ಮೈಸೂರು ಲೋಕಸಭಾ ಅಭ್ಯರ್ಥಿ ವಿಜಯಶಂಕರ್ ಅವರಿಗೆ ಅಧಿಕ ಮತದಿಂದ ಕೊಡಗು ಮತ್ತು ಮೈಸೂರು ಕುಮಾರಸ್ವಾಮಿ ಅವರು ಕೊಡಗಿನಲ್ಲಿ ಈ ಸಾರಿ ಈ ರಾಜ್ಯದಲ್ಲಿ ಯಾರು ಯಾವ ರೀತಿ ಮಾಡಿಲ್ಲ ಆ ರೀತಿ ಇವತ್ತು ಕೊಡಗಿನಲ್ಲಿ ಇವತ್ತು ಏನು ಸಂತ್ರಸ್ತರಿಗೆ ಇವತ್ತು ನಮ್ಮ ಇಲಾಖೆಯಲ್ಲಿ ಇವತ್ತು ಮತ್ತೆ ಬೇರೆ ಇಲಾಖೆಯಿಂದ ನಾವು ಆದಷ್ಟು ಕೆಲಸ ಮಾಡಿದ್ದೀವಿ. ಮತ್ತು ಅದೇ ರೀತಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಧ್ರುವನಾರಾಯಣವರು ಯಾವುದೇ ಇದಿಲ್ಲ. ಅವರು ಅಗಲು ಮಾತ್ರ ಕೆಲಸ ಮಾಡಿಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ. ಧ್ರುವನಾರಾಯಣವರು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷ ಅಧಿಕಾರ ಇತ್ತು. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಏನಾಯಿತು? ಪಾಟೀಲ್ಪುರ ಶುಗರ್ ಫ್ಯಾಕ್ಟ್ರಿ ಏನಾಯಿತು? ಕುಮಾರ್ ಹಿಂದೆ ನಾನು ಒಂದು ಇದ್ದೀನಿ ಪಾಟೀಲ್ಪುರ ಸಕ್ಕರೆ ಕಾರ್ಖಾನೆಯಲ್ಲಿ ನಾವು ಚಾಲನೆ ಕೊಟ್ಟು ತುಂಜನಕಟ್ಟೆಯಲ್ಲಿ ಚಾಲನೆ ಕೊಟ್ಟು ನಾವು ಇರೋದ ಮೇಲೆ 5 ವರ್ಷ ಮಾಡಿದ್ದೇನೆ BJP. ಇವತ್ತು ಕುಮಾರಸ್ವಾಮಿ ಅವರು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಪಾಟೀಲ್ಪುರ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ತುಂಜನಕಟ್ಟೆ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಮಂಡ್ಯದಲ್ಲಿ ನಮ್ಮ ಇಲಾಖೆಯಲ್ಲಿ ಇವತ್ತು ಸುಮಾರು 2-3 ಸಾವಿರ ಕೋಟಿ ಹಣ ರಸ್ತೆ ಕಾಮಗಾರಿಗಳು ಪ್ರಾರಂಭ ಮಾಡಿದ್ದೀವಿ. ಮತ್ತು ಅದರಲ್ಲೇ ರಾಜ್ಯದಲ್ಲಿ ದೇವೇಗೌಡರು ನಾವು ಹಿಂದೆ ಹೋಗ್ತಾರಲ್ಲ ಅಂತಾರೆ, ದೇವೇಗೌಡರು ಇವತ್ತು ರಾಜ್ಯದಲ್ಲಿ 10 ವರ್ಷ ನಾಮದಲ್ಲಿರುವಂಥ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿಸಿದ್ದಾರೆ. ಸುಮಾರು 750 ಕೋಟಿ ಶಾಲೆ 750 ಕೋಟಿ ನಮ್ಮ ಅಪೆಂಡಿಕ್ಸ್ ಸಿಗೆ ಅದಲ್ಲದೆ ಮೂಲಭೂತ ಸೌಕರ್ಯಕ್ಕೋಸ್ಕರ ಅದಲ್ಲದೆ ನಬಾರ್ಡಿಂದ ಸುಮಾರು 300 ಕೋಟಿ ಹಣ ನಾನು ಕೊಟ್ಟಿದ್ದೀನಿ. ಇದು ನಬಾರ್ಡು ಮತ್ತು ಇದೆಲ್ಲ ಸೇರಿ ಪ್ರಾಥಮಿಕ ಮತ್ತು ಲೋಯರ್ ಎಜುಕೇಷನ್ ಎರಡೂ ಸೇರಿದರೆ ಸುಮಾರು 1,800 ಕೋಟಿ ರೂಪಾಯಿ ಫಸ್ಟ್ ಟೈಮ್ ಕುಮಾರಸ್ವಾಮಿ ಅವರ ಸರ್ಕಾರ ಯಾವುದು ಶಿಕ್ಷಣ ಕೊಟ್ಟಿರೋದಿರ್ಬೋದು, ರೈತರ ಪರವಾಗಿಂತ ಸಾಲ ಮನ್ನಾ ಮಾಡೋದಿರ್ಬೋದು, ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ? ಇವತ್ತು ಉದಾಹರಣೆಗೆ 1 ಲೀಟರ್ ಹಾಲಿಗೆ 6 ರೂಪಾಯಿ, ಒಬ್ಬ ಯಾರು ರೈತರು 30 ಲೀಟರ್ ಹಾಲು ಹಾಕ್ತಿರ್ತೀನಿ 180 ರೂಪಾಯಿ ಬರುತ್ತೆ ರಾಜ್ಯ ಸರ್ಕಾರದ್ದು. ಇವ್ರದ್ದೇನು ಇವತ್ತು 15 ಲಕ್ಷ ಕುಟುಂಬ ಏನು 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋರಲ್ಲ ಸರ್, 15 ಲಕ್ಷ ಕುಟುಂಬದ ರೆಕಾರ್ಡ್ ಕಳಿಸ್ಕೊಟ್ರು ಇನ್ನೂ 10 ಸಾವಿರ ಮಾಡೋಕ್ಕಾಗಿಲ್ಲ ಅಂತ ಯಾವ್ದು 1,000 ಕೊಡ್ತೀವಿ 3 ಬಾರಿ ಹೇಳ್ತೀವಿ ಅದೆಲ್ಲ ಯಾರು ಎಷ್ಟು ಹಣ ಕೊಟ್ಟರು ಹೇಳಿ ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಯಾರು ತಿಳಿಸ್ಬೇಕು ಪಟ್ಟಿ ಕಳಿಸಿ ಅದನ್ನ ಕುಮಾರಸ್ವಾಮಿ ರಿವ್ಯೂ ಮಾಡಿದ್ದಾರೆ. ಯಾರು ಪಟ್ಟಿ ಮೋದಿ ಅವರಿಗೆ ಕಳಿಸಲ್ಲ ಅಥವಾ ಯಡಿಯೂರಪ್ಪನವರಿಗೆ ಕಳಿಸ್ಬೇಕು ಕೇಳಿ ಮೋದಿ ಅವರನ್ನ ಪಟ್ಟಿ ಯಾರು ಕಳಿಸ್ಬೇಕು ಕಳಿಸ್ಕೊಡ್ತೀವಿ.
ಅಭಿನಂದನೆ ಮಾಡಿಸಿದ್ದಾರೆ ಪಟ್ಟಿಂದ ಇದೇನಾರು ಹೋಗಿಲ್ಲ ಅನ್ನೋದೇನಾದ್ರು ಸಾಧ್ಯತೆ ರಾಜಕೀಯ ತುಂಬಾ ಬಿಡ್ತೀನಿ ಅಂದ್ರೆ ಯಡಿಯೂರಪ್ಪರು ಮೊದಲು ಸುಮ್ಮನೆ ಮಾಡದೆ ಇರ್ತಾರೆ ಒಂದು ಲಕ್ಷ ಕುಟುಂಬಕ್ಕೆ ನಷ್ಟ ಆಗಿದೆ ಇಲ್ಲ ಅಂದ್ರೆ ನಾನು ರಾಜಕೀಯ ರೂಪ ಬಿಟ್ಟು ಹೇಳಿ ಎಷ್ಟು ಜನ ಕೊಟ್ಟವರು ಕೇಳಕ್ಕೆ ಏನಪ್ಪ ಈಗ ನೋಡ್ರಿ ಆ ತರ ಮಾಡಿದ್ರೆ ಏನ್ ಪೀರಿಯಡ್ ಏನ್ ಮಾಡಿದ್ರೆ ಟೈಮ್ ಬಂದಾಗ ನಮ್ಮ ಜೆಪಿ ಉತ್ತರ ಇವತ್ತು ಜೆಪಿ ಈ ದೇಶದಲ್ಲಿ ಯಾವ ರೀತಿ ನಡೀತಾ ಇದ್ದ ನಾನು ಆ ರೀತಿ ಶುರು ಮಾಡಬೇಕಾದ್ರೆ ಪೀರಿಯಡ್ನಲ್ಲಿ ನಿಮ್ಗೆ ನಾನು ನಮ್ಮ ಇಲಾಖೆ ಏನ್ ಪೆಂಡಿಂಗ್ ಬಿಲ್ ಇತ್ತು 5% ರಿಡಕ್ಷನ್ ಯಾವುದೇ ಕೆಲಸ ಕಾಮಗಾರಿ ಮಾಡಿದ್ರೆ ಸರ್ಕಾರ 5% ಕೊಡಿಸಿದ್ರು ಆ ತರ ಆ ಕೆಲಸ ಮಾಡಿದ್ರೆ 5% ಯಾಕೆ ಕೊಡ್ಸಕ್ ಹೋಗಿ ಕೆಲವು ಹೇಳಿದ್ರು ಯಾಕೆ ನೀವು ಕೊಡ್ಸಕ್ ಹೋಗ್ತೀರಿ ಸರ್ ಸುಮ್ಮನೆ ಬಿಟ್ಟಿಸ್ಕೊಳ್ಳಿ ನಾನು ಆ ಟಾಪಿಕ್ ಕೆಲಸ ಮಾಡೋದಾಗಿದ್ರೆ 5% ಕೊಡಿಸಿ ಎಷ್ಟು ಕೊಡಿಸಿದ್ದೀನಿ ಅಂತ ಒಂದು ಸ್ವಲ್ಪ ಕೇಳಿದವ್ರನ್ನ ತೆಗೆದುಕೊಂಡಂತ ಹೇಳಿ ಯಾರು ಹೇಳ್ತಾರೆ ಅಂತ ಕೇಳೋದಲ್ಲ ವಿಷಯ ನನಗೆ ಗೊತ್ತಿ ನನ್ನ ಇಲಾಖೆ ಯಾವ ರೀತಿ ನಡೆಸಿದ್ದೀನಿ ಕಳೆದ 9 ತಿಂಗಳಿಂದ ಈ ರಾಜ್ಯದಲ್ಲಿ ಸುಮಾರು ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಅಲ್ಲಿ 4,500 ಕೋಟಿ ಇವತ್ತು ಟೆಂಡರ್ ಕರೆದಿದ್ದೀವಿ ಏನ್ ಟೆಂಡರ್ ಫೈನಲೈಸ್ ಮಾಡಿದ್ರೆ ನಿಮಗೆ ಅದೇ ಏನಾಗಿದೆ ಅಂದ್ರೆ ನೀವು ನೋಡ್ತಾ ಇದ್ರಿ ದಯಮಾಡಿ ಬೇಜಾರ್ ಮಾಡ್ಕೊಂಡು ಮೀಡಿಯಾದರು ಬೆಳಗ್ಗೆ ಇದ್ರೆ ನಾನು ಮೀಡಿಯಾದರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಹಾಸನ ಮಂಡ್ಯ ತುಮಕೂರು ಇಷ್ಟೊಂದು ನಮ್ಮನ್ನು ನಿಗಾ ಇಟ್ಟಿದ್ರಲ್ಲ ಅದಕ್ಕೆ ನಾನೇ ನಿಮ್ಗೆ ಕೃತಜ್ಞ ಪೂರ್ವಕವಾಗಿ ನಾನು ನಿಮ್ಮನ್ನ ನಿಮ್ಮ ಇದನ್ನ ಯಾವತ್ತೂ ಇಷ್ಟೊಂದು ಕಾಳಜಿ ವಹಿಸಿರೋದ್ರಿಂದ ನಿಮ್ಮ ಇದಕ್ಕೆ ನಾನು ಋಣ ಆಗಬೇಕಾಗಿದೆ ನಮ್ಮ ಕುಟುಂಬ ಋಣ ಆಗಿದೆ ನಾನು ಈ ತರ ಮೀಡಿಯಾದಲ್ಲಿ ಮಾಡ್ತಿದ್ರೆ ನಾನು ಹೇಳ್ತೀನಿ ಬೆಲೆ ಹೇಳ್ತಾ ಇದ್ದೀನಿ ಲಂಕೇಶ್ ಪತ್ರಿಕೆಯಿಂದ ಸ್ಟಾರ್ಟ್ ಆಯ್ತಪ್ಪ ನನ್ನ ಬರೋಕ್ಕೆ ಬರೆಯೋದಕ್ಕೆ ನಾನು ಐಟರ್ ನಮ್ಮ ಮೇಲೆ ಆಗಬೇಕು ಯಾರು ಯಾರ ಮೇಲೆ ಯಾರ ದಾಳಿ ಸರ್ ಸರ್ ನಿಮ್ಮ ಹೆಚ್ಚು ದಾಳಿ ಮಾಡಕ್ಕೆ ಯಾರು ಮಾಧ್ಯಮಗಳ ಮೇಲೆ ಅದನ್ನ ಕೆಲವರು ಬೇಕು ಅಂತ ಕೆಲವರು ಬೇಕು ಕೊಡ್ತಾರೆ ಅವೆಲ್ಲ ಮಾಡ್ಸಕ್ ಕೊಡ್ತಾರೆ ಅವ್ರು ಹತಾಶೆ ಆಗಿದ್ದಾರೆ ಹಾಗಾಗಿ ಈ ತರ ಆಗ್ಬಾರ್ದು ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರಿ ಅನ್ನೋ ದೃಷ್ಟಿಯಲ್ಲಿ ಹೇಳಿದಾರೆ ಬೇರೆ ಅರ್ಥದಲ್ಲಿ ಹೇಳಿಲ್ಲ ಕುಮಾರಸ್ವಾಮಿ ಅನ್ನೋದು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ನಿಮ್ಮಲ್ಲಿ ಗ್ಯಾರಂಟಿ ಮಾಡಿಸ್ಬಿಡೋದು ಯಾಕೆಲ್ಲ ಬಿಜೆಪಿ ಈ ಜೆ ಡಿ ಎಸ್ ಮಾಡಿಸಿರೋದೇ ಮೇಡಮ ಅದಕ್ಕೆ ನೀವು ಹುಷಾರಾಗಿರಿ ಅಂತ ಹೇಳಿದಾರೆ ತಪ್ಪೇನಂತೆ ಸರ್ ನಮ್ಮಲ್ಲಿ ಸರ್ ಸರ್ ರಾಜ್ಯದಲ್ಲಿ 22 ಆಶ್ಚರ್ಯವಾದ ರಿಸಲ್ಟ್ ಬರುತ್ತೆ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ ನಾನು ಹೇಳ್ದಾಗ ಯಾವ ಸುಳ್ಳಾಗಿಲ್ಲ ರೇ ಯಡಿಯೂರಪ್ಪ ಏನ್ರಿ ಅವ್ರು ಬೆಳಗ್ಗೆ ಎದ್ದಾಗ ದೇವರೊಬ್ರು ಭಜನೆ ಬಿಟ್ರಿ ಇನ್ನೇನಾರು ಇದೇನ್ರಿ ಏನ್ ಕೊಡುಗೆ ಕೊಟ್ಟಿದೀವಿ ಕೇಂದ್ರ ಸರ್ಕಾರದಿಂದ ಏನ್ ಹಣ ತಂದಿದ್ದೀನಿ ಈ ರಾಜ್ಯಕ್ಕೆ ಹೇಳಿ ಅದು ಬೆಳಗ್ಗೆ ಇದ್ರೆ ದೇವೇಗೌಡರು ಕುಮಾರಣ್ಣ ಈಗ ಹೇಳಕ್ ಬಿಟ್ರೆ ಇನ್ನೇನಾರು ಐತೇನ್ರಿ ಈ ರಾಜ್ಯಕ್ಕೆ ಕೊಡುಗೆ ಏನ್ ಕೊಟ್ಟಿದ್ದಾರೆ 28 100 ಬೇರೆ ತಲೆ ಕೆಡಿಸ್ಕೋಬೇಡಿ ಹಾಸನದಲ್ಲಿ ನೀವ್ ಯಾಕೆ ಕೊರಿ ಮಾಡ್ತಿರ್ರಿ ರಾಜಕೀಯ ನಾನು ಇಂತ 7 ಎಲೆಕ್ಷನ್ ದೇವೇಗೌಡರು ಪಾರ್ಲಿಮೆಂಟ್ ಮಾಡಿದ್ರು 1, 2, 7 ಪಾರ್ಲಿಮೆಂಟ್ ಎಲ್ಲ ಪಾರ್ಟಿಯಿಂದ ಸಿಗ್ತಾ ಇದೆ ಈಗ ನಾನು ಹೇಳೋದಕ್ಕೆ ನೆನ್ನೆ ನೋಡಿದಿರ ಟಿವಿನ ನೀವು ಪ್ರಿಂಟ್ ಮೀಡಿಯಾದಲ್ಲಿ ನೀವೇ ಬರೆದಿದ್ದೀರಪ್ಪ 2.5 ಲಕ್ಷ ಗೆಲ್ತಾರೆ ಪ್ರಜ್ವಲ್ಲರು ಅಂತ ಬಿಜೆಪಿ ಶಾಸಕರು ಹೇಳಿದಾಗ ಇನ್ ನಾಲ್ಕು ಡಾಕ್ಟರ್ ಕೈಲಿ ಯಾಕೆ ಕೆಲಸಕ್ಕೆ ಹೋಗ್ಬೇಕು ಏನ್ ಸರ್ ನಮ್ಗೆ ಏನ್ ನೋಡ್ರಿ 22, 6, 8 ಇವೆಲ್ಲ ನಮ್ಗೆ ಲೆಕ್ಕ ಈಗ 6ನೇ ತಾರೀಕು ತಾರೀಕು ಏನಾದ್ರು ಇದೆ 6ನೇ ತಾರೀಕು ಬಜೆಟ್ ಮಂಡಿಸ್ತೀವಿ ಅಂದ್ರು ಯಾವುದೇ ಕಾರಣದಿಂದ ಬಜೆಟ್ ಮಂಡಿಸಲ್ಲ ನಾನೇ ಹೇಳ್ತೀನಿ ಅಂದ್ರು ಅಶೋಕ್ ಮತ್ತೆ ಯಡಿಯೂರಪ್ಪನವರು
ನಾನು ಹೇಳಿದರೆ ಯಾಕೆ ತಾರೀಕು ಇಡಿಸ್ಕೊತಾರೆ, ಆರನೇ ತಾರೀಕು ಬಜೆಟ್ ರಾಜ್ಯಪಾಲರು ಒಂದರ ನಿರ್ಣಯ ಆಗುತ್ತೆ, ಎಂಟನೇ ತಾರೀಕು ಬಜೆಟ್, ಎಂಟನೇ ತಾರೀಕು ನಾನು ಅಲ್ಲಿ ಹೇಳಿದೆ ಈಶ್ವರ ಎಲ್ಲ ಇದ್ರು 12:30 ಬಜೆಟ್ ಕರೆಕ್ಟಾಗಿ ಮೊನ್ನೆ ಆಗುತ್ತೆ 12:15 ಅವರೆಲ್ಲ ಖಾಲಿ ಮಾಡಿ ಹೋಗ್ತಾರೆ. ನೀವು ಯಾಕೆ ತಲೆ ಕಿಡಿಸಿದ್ರೆ ಆರಾಮಾಗಿ ನೀವು ಯಾರೋ ಇದ್ರ ಕುಮಾರನ ಬಜೆಟ್ ಅಂದರೆ ಅವ್ರಿಗೆ ಹೆದರಿಕೆ, ಏನಾಯ್ತಪ್ಪ ಇದು, ನಾವು 5 ವರ್ಷ ನಮ್ಮ ಮೋದಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಟೋಪಿ ಹಾಕೋದ್ನಪ್ಪ, ಮೋದಿ ಬಿಟ್ಟರೆ ಇನ್ನೇನಾರು ಐತೇನ್ರಿ, ಏನ್ರಿ ಮೋದಿ ಕೊಡುಗೆ ರಾಷ್ಟ್ರಕ್ಕೆ, ನಿಮ್ಮ ಡೈರಿಲಿ ಬರೆದಿಟ್ಕೊಂಡು ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಈ ರಾಷ್ಟ್ರದಲ್ಲಿ ಮತ್ತಿನ್ನೊಂದು ಸಾರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ. ಅದು ಏನಾಯ್ತು ರೇ 18 ನಿಮಗೆ ಗೊತ್ತಿಲ್ಲ, ಲಾಸ್ಟ್ ಟೈಮು 2018 ನಮ್ಮ ಅದಾದ್ರಿಗೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಆಗಿತ್ತು, ಈಗ ಮತ್ತೆ 18 ಬಂದಿದೆ ಕೊಡೋದಂದ್ರೆ ಮತ್ತೆ ರಾಜ್ಯದಲ್ಲೇ ಗೌರ್ಮೆಂಟ್ ಬರುತ್ತೆ. ಹದಿನೆಂಟನೇ ತಾರೀಕು ಉಂಟು ವಿಜಯಶಂಕರ್ಗೆ ಇದ್ದಂತೆ ಹೊಡಿತಾ ಇರ್ತಾರೆ ಜನ, ಜೆಡಿಎಸ್ ಕಾಂಗ್ರೆಸ್ ಇಬ್ಬರು ತಲೆ ಹಾಕಿ ಈಗ ಅಂತ ಸನ್ನಿವೇಶ ಇಟ್ಟರೆ ವಾಪಸ್ ಈಗ ಮೈತ್ರಿ ಧರ್ಮ ಇರ್ತಾರೆ ಅಂತ ಕೇಸ್ ಇಟ್ಟು ವಾಪಸ್ ತಗೋಬೇಕಾದ್ರೆ ತಗೊಳ್ಳಲ್ಲ, ಅದಕ್ಕೆಲ್ಲ ಏನಿಲ್ಲ. ಅದನ್ನ ನೋಡ್ರಿ ನೋಡ್ರಿ, ನಮ್ಗೆ ನಮ್ಮ ಪಕ್ಷದ ಗುರಿ ಸಿದ್ಧಾಂತ ಯಾರನ್ನೂ ಶಾಶ್ವತವಾಗಿ ನಾವು ವೈರತ್ವ ಬೆಳೆಸುವಂತ ನಮ್ಗೆ ಅಭ್ಯಾಸ, ನಮಗೆ ಬೇಕಾಗಿರೋದು ಈ ರಾಜ್ಯದ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿ, ನಮ್ಗೆ ವೈರತ್ವ ಅನ್ನೋ ಕ್ವಶನ್ ಇಲ್ಲ. ಈಗ ಇದ್ದ ತಗೋತಾರೆ ಆ ಸನ್ನಿವೇಶಕ್ಕೆ ಎಲ್ಲೆಲ್ಲಿದೆ ಅವ್ರು ಗುರುತಿನ ತಗೋತಾರೆ. ಅದಕ್ಕೆ ಮಂಡ್ಯದಲ್ಲಿ ನಿಮ್ಗೆ ಗೊತ್ತಿಲ್ಲ, ನೀವು ಜನ 18 ತಾರೀಕು ಆಗಿದ್ದು ಒಡೀತಾರೆ ನೋಡ್ಬೇಕು, ನೀವು ಲಾಸ್ಟ್ ಟೈಮ್ ನೋಡಿದ್ರಿ, ಲಾಸ್ಟ್ ಟೈಮ್ ನೋಡಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಶ್ರೀರಂಗಪಟ್ಟಣದಿಂದ ಗಾಂಧಿ ಕೆಂಪೇಗೌಡರು ಹೆಂಗ್ ಹೊಡೆದ್ರು, ಶ್ರೀರಂಗಪಟ್ಟಣ ನಾಯಮಂಗ್ಲ ಮಾಲ್ಡಿ ಹೊಡೆದ ಅಂದ್ರೆ ಏನಂದ್ರು ನಿಮ್ಗೆ ಜನ ಗೊತ್ತಿಲ್ಲ, ಯಾವ ಮಿಷನ್ ಹೋಗ್ತಾ ಇರ್ತಾರೆ. ನಾನು ಅಂಬರೀಷ್ ಅವ್ರ ಬಗ್ಗೆ ಗೌರವ ಇದೆ, ನಾನು ಅವ್ರ ಬಗ್ಗೆ ಸಂದ ಮಾತಾಡ, ನಾನೇನಾಗುತ್ತೆ ರಾಜಕಾರಣ ಬೇರೆ ವಿಷಯ. ಈಗ ಅಂಬರೀಷ್ ಹೇಳಿದ್ರಪ್ಪ ಯಾಕೆ ಅಂಬರೀಷ್ ಅವ್ರ ಮನೆ ಬಾಗಿಲು ಸೀಟ್ ಕೊಟ್ಟು ತಂದಿಸ್ತರು, ನಾನು ಇವತ್ತು ನಾನು ಅವ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ, ನಾನು ಯಾವ ಕ್ಯಾಂಡಿಡೇಟ್ ಬಗ್ಗೆ. ಇವತ್ತು ನಮಗೆ ರಾಷ್ಟ್ರದಲ್ಲಿ ಕೋಮುವಾದ ಶಕ್ತಿ ದೂರ ಇಡಬೇಕು, ಒಂದು ಪಾಯಿಂಟ್. ಎರಡನೇ ಪಾಯಿಂಟು ರಾಜ್ಯದಲ್ಲಿ ರೈತಾಪಿ ಜನ ಕಂದಿನ ಕೈ ತೊಳಿತಾ ಇದ್ದಾರೆ ರಾಷ್ಟ್ರ. ನಾನು ಹೇಳ್ತಾ ಇದ್ದೀನಿ, ಎಲೆಕ್ಟ್ರಾನಿಕ್ ಮೀಡಿಯಾ ಮೊನ್ನೆ ನಿಮ್ಮ ಇದು ಬಂದಿರೋದು ಮೋದಿ ಬರಲ್ಲ ಮೋದಿಗೆ ಇದಾಗಿದೆ ಡವ ಡವ ಅಂತ, ಇಲ್ಲಿ ನಮಗೆ ಡವ ಡವ ಅಲ್ಲ, ಅಲ್ಲಿ ಮೋದಿ ಡವ ಡವ, ಇಲ್ಲಿ ಎಡವ ಮೇಲೆ ಡವ ಡವ. ದೇವೇಗೌಡರು ದೊಡ್ಡ ಸವಾಲು ಎದುರಿಸ್ತಾ ಇದೆಯಾ ಮಂಡ್ಯ ಅಂಡ್ ಆಸೆ? ಉದಾಹರಣೆಗೆ ಹೇಳಿದ್ದಾರೆ, ಈ ರಾಜ್ಯದಲ್ಲಿ 30 ಜಿಲ್ಲೆ ಇದೆಯಲ್ರೇ, 30 ಜಿಲ್ಲೆಗಳಲ್ಲಿ ದೇವೇಗೌಡರು ಫ್ಯಾಮಿಲಿ ಒಂದೇ ನೆನ್ರಿ, ಜಗದೀಶ್ ಶೆಟ್ಟಿ ಇಲ್ವಾ, ಅವ್ರ ತಮ್ಮನ ನಿಲ್ಸೋನು ಯಾಕೆ ನಿಲ್ಸೋನು, ಅರೆ ತಡೆ ತಡೆ ಅದನ್ನ ಸವಾಲು. ಆಮೇಲೆ ಜಗದೀಶ್ ಶೆಟ್ಟಿ ಯಾಕೆ ಅವ್ನು ತಮ್ಮನ ನಿಲ್ಲಿಸ್ತ ಎಲೆಕ್ಷನ್ಗೆ, ಎರಡು ಎಕರೆ ಅವ್ರ ಮಗನ ನಿಲ್ಸೋನು, ನೈತಿಕತೆ ಇದ್ರೆ ಯಾರೋ ಸಾಮಾನ್ಯ ಕಾರ್ಯಕರ್ತ ಕೊಟ್ಟು ಆ ದೇವೇಗೌಡ ಕೆಲಸ ಮಾಡಿದ್ರೆ. ದೇವೇಗೌಡರು ಇವತ್ತೇನಾದ್ರು ರಾಜಕೀಯ ಉಳ್ಕೊಬೇಕಾಗಿದ್ರೆ ರಿಸರ್ವೇಷನ್ ಇಲ್ದೋದಾಗ, ಈ ರಾಜ್ಯದಲ್ಲಿ ರಿಸರ್ವೇಷನ್ ಇಲ್ದಲೇ ಇದ್ದಾಗ, 30 ಜಿಲ್ಲೆಯಲ್ಲಿ ರಿಸರ್ವೇಷನ್ ಇಲ್ದಲೇ ಇದ್ದಾಗ ತಮ್ಮ ಪರಿಶೀಲಿಸ ಮಾಡಿದ ಬಾಲಕೃಷ್ಣ ಮೂರ್ತಿ ಅವರು ಅಧ್ಯಕ್ಷ ಮಾಡಿ, ನಾನು ಅಂತೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನನ್ನ ನಾನೇ ಆಗ್ಬೋದಾಯ್ತು. ಇವತ್ತು ಕುರುಬ ಸಮಾಜ ಚಿಕ್ಕಮಗಳೂರಿನಲ್ಲಿ ಬಿ ಎಲ್ ಸುಬ್ಬಮ್ಮನವರಿದ್ದರು, ಅವ್ರು ಬಿಟ್ಟು ಕುರುಬ ಸಮಾಜ ಅಧ್ಯಕ್ಷ ಮಾಡಿದ್ರೆ
ದೇವೇಗೌಡರು ಇಂಥೆಲ್ಲ ರಾಜಕೀಯದಲ್ಲಿ ನೋಡಿ ಇವತ್ತು ಇಂಥವೆಲ್ಲ ಎದುರಿಸಿ ದೇವೇಗೌಡ ಇವತ್ತು ಇನ್ನೂ ಉಳ್ಕೊಂಡವ್ರೆ. ಜನ ನಮ್ಮ ದೇವರು ಮತ್ತು ನಮ್ಮ ರಾಜ್ಯದ ಜನತೆಯಿಂದ ಇನ್ನೂ ಉಳ್ಕೊಂಡವ್ರು ದೇವರು. ಏನು ಸವಾಲು ಏನು ನಮ್ಗೆ ಅಲ್ಲಿ ಯಾವ ಸವಾಲಿಲ್ಲ, ನಮ್ಗಿರೋದು ಸವಾಲು ಇಷ್ಟೇ, ರಾಜ್ಯದ ರೈತರು ಉಳ್ಕೋಬೇಕು ಫಸ್ಟ್ ನಂಬರ್ ಒನ್. ನಂಬರ್ ಟು ಕೋಮುವಾದಿಗಳು ದೂರ ಇಡಬೇಕು. ಎರಡೇ ಕ್ವಶನ್ ರೇ, ಅವ್ರು ಬೆಳಗ್ಗೆ ರೇ ತರೇ ರೇ ಈಗ ರೇ ನಿಮ್ಮ ಕೆಲಸ ರೀ ಬ್ರದರ್ ತಾತ ಮೊಮ್ಮ ಹಂಗಾರೆ ಯಡಿಯೂರಪ್ಪ ಮತ್ತೆ ನೀನು ಯಾರು ಬೇರೆ ಮಗು ವಿಷಯನ ರಾಘವೇಂದ್ರ ಅವ್ರಿ ಯಡಿಯೂರಪ್ಪ ಮಗನ್ ಬಿಡ್ರಿ ಅವ್ರ ಬುಕ್ ಬೇರೆ ಒಂದು ಕೊಟ್ಟಿದ್ರಿ ನಾ ಶಿವಮೊಗ್ಗದಲ್ಲಿ. ನಾನು ದೇವೇಗೌಡರು ಅಂತಪ್ಪ ನಮ್ಮ ಇಡೀ ತಾಲೂಕಲ್ಲಿ ದೇವೇಗೌಡರು ನಿಲ್ಲಿ ಅಂತ ಕೇಳಿದ್ರು. ಯಾರು ನಿಲ್ದಲ್ಲೇ ಇದ್ದಾಗ ಕೊಟ್ಟರಪ್ಪ ಗೆದ್ದು ಬಂದೆ. ಇವತ್ತು ನನ್ನ ಮಗ ಲಾಸ್ಟ್ ಇಯರ್ ಹುಣಸೂರಲ್ಲಿ ನಿಲ್ತಾರೆ, ಬೇಲೂರು ನಿಲ್ತಾರೆ. ಹೌದು, ಈಗ ನಾನು ಹೇಳೋದು ಪಕ್ಷ ಏನ್ ಹೇಳುತ್ತೆ ಅದಕ್ಕೆ ನಾವು ಬದ್ಧ. ಏನು ನೋಡ್ರಿ ಸಚಿವ ಫಸ್ಟ್ ನಮ್ಗೆ ಸಚಿವ ಮುಖ್ಯ ಅಲ್ಲ, ಈ ರಾಜ್ಯದ ಬಡವರು ಮುಖ್ಯ. ನಮಗೆ ಪ್ರಜ್ವಲ್ ಅದು ಕ್ವಶನ್ ಇಲ್ಲ, ನಿಖಿಲ್ ನಮ್ಗೊಂದು ಒಡೆದಾಡ ಇದಿಲ್ಲ. ನೀವೇನು ತಿಳ್ಕೊಂಡಿದ್ರಿ ಎಲ್ಲಿ ತಡೆಯಪ್ಪ ಇಲ್ಲ ಅವಕಾಶ ಸಿಕ್ಕಿದ್ರೆ ನಮ್ಮ ಯಾರು ಗೆದ್ದವ್ರು ಗೆಲ್ತಾರೆ. ಇನ್ನು ನಮ್ಮ ಏಳು ಜನರೇ ಏಳು ಕೇಳು ಗೆಲ್ತೀವಿ, ಅವರೊಬ್ಬರು ಮಂತ್ರಿ ಮಾಡ್ತೀವಿ. ಏನ್ರಿ ಟೈಮ್ ಬಂದಾಗ ಅದು ಆಗುತ್ತೆ. ಈಗ ಏಳ್ರಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಇಷ್ಟ ಇರ್ತಾರೆ ಮಾಡ್ತೀವಿ. ನಮ್ಮ ಪಾರ್ಟಿಯಿಂದ ಮೊದಲೊಂದು ಅಂದ್ರೆ ಇರ್ತಾರಪ್ಪ ಮಾಡ್ತೀವಿ. ಅದಕ್ಕೆ ನಿಮ್ಮ ನಾವು ಇನ್ನೂ ದೇವೇಗೌಡರು ಇನ್ನೂ ಸ್ವಭಾವವನ್ನು ಗೊತ್ತಿಲ್ಲ. ಇವತ್ತು ಏನಾದ್ರು ದೇವೇಗೌಡರು ಇಷ್ಟೆಲ್ಲ ಹೋರಾಡ್ತಾರೆ ಇನ್ನೂ ಉಳ್ಕೊಂಡು ರಾಜಕೀಯದಲ್ಲಿ ಇದ್ರೆ ಯಾರ ನಿಮ್ಮಂತರಿಂದ ಸಾರ್ವಜನಿಕರಿಂದ ದೌರ್ಬಾರ್ಯದಿಂದ ನೀವು ಉಳ್ಳದು ನಗರದಲ್ಲಿ ನಡೆದ ಅಂಚೆ ಮತದಾನದ ವೇಳೆ ಸಂಸದ ಪ್ರತಾಪ್ ಸಿಂಹ ಮತದಾರರಿಗೆ ಹಣ ಹಂಚಿತ್ತು. ಈ ಬಗ್ಗೆ ನಾವು ದೂರನ್ನು ನೀಡಿದ್ದು ಚುನಾವಣೆ ಆಯೋಗ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ತನ್ವೀರ್ ಸೇಠ್ ಇಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಇವರು, ತಮ್ಮ ಕ್ಷೇತ್ರದಲ್ಲಿ ವಿತರಿಸಿರುವ ಮತದಾರರ ಚೀಟಿಯಲ್ಲಿಯೂ ಗೊಂದಲ ಇತ್ತು. ನಮ್ಮ ಕ್ಷೇತ್ರದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಮತದಾನ ಮಾಡುವ ವೇಳೆ ಗೊಂದಲಕ್ಕೆ ಸಿಲುಕುವ ರೀತಿಯಲ್ಲಿ ಎಲ್ಲಾ ಯತ್ನ ನಡೆದಿದೆ. ಇನ್ನು ಮತದಾರರ ಚೀಟಿಯಲ್ಲಿ ವಿಭಾಗವೊಂದು ನಮೂದಿಸಿದ್ರೆ ಕೇಂದ್ರ ಬೇರೊಂದು ತಿಳಿಸಲಾಗಿದೆ. ಇದು ನಮಗೆ ಹಲವು ಅನುಮಾನ ಮೂಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾಧ್ಯತೆಗಳಿವೆ. ತಮ್ಮೆಲ್ಲರಿಗೂ ಇದರ ಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ. ಈ ಘಟನೆ ನಡೆದಂಥದ್ದು ಕಳೆದ ಎರಡು ದಿನಗಳ ಹಿಂದೆ. ಚುನಾವಣಾ ಆಯೋಗವು ಅತ್ಯಂತ ಸರಳ ರೀತಿಯಲ್ಲಿ ಯಾವುದೇ ಘಟನೆಗೆ ಅವಕಾಶ ನೀಡದೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಅಳವಡಿಸಿ ಚುನಾವಣೆ ಸುಗಮವಾಗಿ ಮಾಡುವಂಥದ್ದಕ್ಕೆ ಮುಂದಾಗಿರುವಂಥದ್ದನ್ನು ನಾವು ಶ್ಲಾಘಿಸ್ತೀವಿ. ಅದರ ಜೊತೆಗೆ ಮತದಾರರಿಗೆ ಮತಗಟ್ಟೆಗೆ ಹೋಗುವಂತಹ ಗುರುತಿನ ಚೀಟಿಯನ್ನು ಯಾವುದೇ ರಾಜಕೀಯ ಪಕ್ಷ ನೀಡಬಾರದು. ಚುನಾವಣಾ ಆಯೋಗ ತಾನೇ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ ಅನ್ನೋ ಒಂದು ಮಾತನ್ನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿ ಈವರೆಗೂ ಮುಂದುವರಿಸ್ತಾ ಬಂದಿರುವಂಥದ್ದು ಸತ್ಯ. ನಿನ್ನೆಯಿಂದ ಮತದಾರರ ಗುರುತಿನ ಚೀಟಿ ಹಂಚಿಕೆ ಮಾಡುವಂತಹ ಪ್ರಕ್ರಿಯೆ ಪ್ರಥಮ ಹಂತದ ಚುನಾವಣೆಗೆ ಸಜ್ಜಾಗಿರುವಂತಹ ಕ್ಷೇತ್ರಗಳಲ್ಲಿ ಹಂಚಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಕಾಕತಾಳಿಯೋ ಅಥವಾ ಉದ್ದೇಶಪೂರ್ವಕ ಆಗಿದೆಯೋ ಈ ಅನುಮಾನ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಒಂದು ಕಡೆ ಮತದಾರರಿಗೆ ಮತ ಚಲಾಯಿಸುವಂತಹ ಜಾಗೃತಿ ಮೂಡಿಸುವಂಥದ್ದಕ್ಕೆ ಸರ್ಕಾರದ
ಅನೇಕ ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಸಾರ್ವಜನಿಕವಾಗಿ ಮತ ನಮ್ಮ ಹಕ್ಕು ಅದನ್ನು ಚಲಾಯಿಸಿ ಅಂತ ಹೇಳುವಂತಹ ಪ್ರಚಾರ ಮಾಡ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ಮತದಾರರಿಗೆ ಮತಗಟ್ಟೆಗೆ ಹೋಗುವಂತಹ ಗುರುತಿನ ಚೀಟಿ ಕೊಟ್ಟಿರುವಂಥದ್ದು ಭಾಗದ ಹೆಸರು ಮತ್ತು ವಿಳಾಸ ಒಂದು ಕಡೆ ನಮೂದಿಸಿರುವಂಥದ್ದು ಅದು ಸರಿಯಾಗಿದ್ದರೂ ಕೂಡ ಅದರ ಕೆಳಗಡೆ ಮತಗಟ್ಟೆಯ ವಿಳಾಸ ಅಂತ ಹೇಳಿ ಆ ಮತಗಟ್ಟೆ ಎಲ್ಲೋ ಬೇರೆ ಕಡೆಗೆ ತೋರಿರುವಂಥದ್ದು ಮತದಾರರಲ್ಲಿ ಗೊಂದಲ ಸೃಷ್ಟಿಯಾಗಿ ಮತದಾನ ಕಡಿಮೆ ಮಾಡುವಂತಹ ಒಂದು ಹುನ್ನಾರ ನಡೆದಿದೆ ಅಂತ ನಾವಂತೂ ಆರೋಪ ಮಾಡ್ತಾ ಇದ್ದೀವಿ. ನಿನ್ನೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಂತಹ ಅನೇಕ ಗುರುತಿನ ಚೀಟಿಗಳನ್ನ ನಾವೀಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಇಂದು ಮುಂಜಾನೆ ರಾಜ್ಯದ ಚುನಾವಣಾ ಆಯುಕ್ತರಿಗೂ ಕೂಡ ನಾನು ದೂರವಾಣಿ ಮೂಲಕ ಮಾತಾಡಿದ್ದೇನೆ. ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ನಮ್ಮ ಪಕ್ಷದಿಂದ ದೂರನ್ನು ಕೂಡ ನಾವು ನೀಡಿದ್ದೇವೆ. ಇದನ್ನು ತಡೆಗಟ್ಟುವಂತಹ ವಿಶ್ವಾಸ ನಮಗೆ ಮೂಡಿಸಿ ಮತ್ತೆ ಇದನ್ನು ಇವತ್ತು ಮತದಾರರಿಗೆ ಹಂಚಿಕೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದರಲ್ಲಿ ಮತಗಟ್ಟೆಯ ವಿಳಾಸ ಒಂದಾಗಿದ್ದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಿಎಚ್ ವಿಜಯಶಂಕರ್ ಚಾಮರಾಜನಗರ ಕ್ಷೇತ್ರದಲ್ಲಿ ಧ್ರುವನಾರಾಯಣನನ್ನು ಬೆಂಬಲಿಸಲಿದೆ ಎಂದು ಸಮಿತಿಯ ಚೋರನಹಳ್ಳಿ ಶಿವಣ್ಣ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾಧ್ಯಮ ಮಿತ್ರರಿಗೂ ಕೂಡ ದಲಿತ ಸಂಘ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ 2019 ಲೋಕಸಭಾ ಚುನಾವಣೆ ಏನು ಬಂದಿದೆಯೋ ಈ ಒಂದು ಚುನಾವಣೆಯಲ್ಲಿ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು, ದೇಶವನ್ನು ಕಾಪಾಡುವ, ರಕ್ಷಣೆ ಮಾಡುವವರಿಗೆ ನಾವು ಬೆಂಬಲ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅಂದರೆ ಕಳೆದ 5 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ NDA ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಏನು ನಡ್ಕೊಂಡಿದೆಯೋ, ಉತ್ತರ ಭಾರತದ ಭಾಗದಲ್ಲಿ ನಿರಂತರವಾಗಿ ಕ್ಷುಲ್ಲಕ ಕಾರಣಗಳಿಗಾಗಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ, ಕೊಲೆ, ಅತ್ಯಾಚಾರ ಪ್ರಕರಣಗಳು ಏನು ಜರುಗ್ತಾ ಇದೆಯೋ, ಇದು ಮಾಡ್ತಾರವರು ಬೇರೆ ಯಾರೂ ಅಲ್ಲ, RSS ಮತ್ತು ಸಂಘ ಪರಿವಾರದ ಗೂಂಡಾಪಡೆ. ಈ ಹಿಂದೆ ನರೇಂದ್ರ ಮೋದಿಯವರೇ ಹೇಳಿದರು, RSS ಏನು ಗೋರಕ್ಷಕ ಪಡೆ, ಗೋಮಾಂಸದ ಹೆಸರಿನಲ್ಲಿ ಏನು ನಿರಂತರವಾಗಿ ದೌರ್ಜನ್ಯ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೋ, ಆ ಸಂದರ್ಭದಲ್ಲಿ ಇದೊಂದು ಹಗಲು ದರೋಡೆಕೋರಿದ್ದಂಗೆ ಅಂಥೇಳಿ ನರೇಂದ್ರ ಮೋದಿಯವರೇ ಹಿಂದೆ ಮಾತಾಡಿದರು. ಇದನ್ನು ಸಹಿಸಲ್ಲ, ನೀವು ದಲಿತರಿಗೆ ಹೊಡೆಯೋದು ಬೇಡ, ನನಗೆ ಹೊಡೆಯಿರಿ ಅನ್ನೋ ಮಾತು ಕೂಡ ಹೇಳಿದರು. ದಲಿತರಿಗೆ ಹೊಡೆಯೋದು ಬೇಡ, ನನಗೆ ಹೊಡೆಯಿರಿ ಅಂತ ಹೇಳೋದಕ್ಕೆ ಇವ್ರನ್ನ ಪ್ರಧಾನಿ ಮಾಡಿದ್ದು ನಾವು. ಇವರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಚಟುವಟಿಕೆಗಳು ಏನು ನಡೀತಾ ಇದೆಯೋ ಇದಕ್ಕೆ ಕಡಿವಾಣ ಹಾಕಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ತಡೆಗಟ್ಟುವಂಥ ಒಂದು ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದಂಥ ನರೇಂದ್ರ ಮೋದಿಯವರು ಇದನ್ನೆಲ್ಲ ಕಡೆಗಣಿಸಿ, ಯಾರು ಅಕ್ರಮ ಅನ್ಯಾಯಗಳ ವಿರುದ್ಧ ಮಾತಾಡ್ತಾರೋ, ಪ್ರತಿಭಟಿಸ್ತಾರೋ ಅಂಥವ್ರನ್ನ ನಗರ ನಕ್ಸಲಿಯರು ಅಂತೇಳಿ ಹೆಸರು ಮಾಡಿ, ಅಂಥವ್ರನ್ನ ವರವರ ರಾವ್ ಇರ್ಬೋದು, ಸುಧಾ ಭಾರದ್ವಾಜ್ ಇರ್ಬೋದು, ಅನೇಕ ಬುದ್ಧಿಜೀವಿಗಳನ್ನು ಗೃಹ ಬಂಧನದಲ್ಲಿ ಇರಿಸಿ ತೊಂದರೆ ಕೊಟ್ಟದ್ದು ನಮ್ಮ ಕಣ್ಣು ಮುಂದಿದೆ. ಅಷ್ಟೇ ಅಲ್ಲ, ಸಾಹಿತ್ಯದ ಮುಖಾಂತರ ಜನರಲ್ಲಿ ಜಾಗೃತಿ, ವಾಸ್ತವನೆಯನ್ನು ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಬಂದಂಥ ಏನು ಪನ್ಸಾರ ಇರ್ಬೋದು, ದಾಭೋಲ್ಕರ್ ಅವರು ಇರ್ಬೋದು, ಗೌರಿ ಲಂಕೇಶ್ ಅವರು ಇರ್ಬೋದು, MM ಕಲಬುರ್ಗಿ ಇರ್ಬೋದು,
ಇಂತಹ ಅನೇಕ ಬುದ್ಧಿಜೀವಿಗಳನ್ನು ಸನಾತನ ವಾದಿಗಳು ಗುಂಡಿಕ್ಕಿ ಕೊಂದಿರೋದು ನಮ್ಮ ಕಣ್ಣು ಮುಂದಿದೆ. ಇದು ನಿರಂತರವಾಗಿ ನಡೀತಾ ಇರೋಂಥದ್ದು ಪ್ರಕ್ರಿಯೆ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿರೋರು ಬಿ ಜೆ ಪಿ ಸರ್ಕಾರ ಅನ್ನೋದು ಕೂಡ ಸ್ಪಷ್ಟ ಆಗಿದೆ. ಇಂತಹ ಒಂದು ಬಿ ಜೆ ಪಿ ಕೋಮುವಾದಿ ಪಕ್ಷ ಏನಿದೆಯೋ ಈ ದೇಶದಲ್ಲಿ, ಇಂಥ ಕೋಮುವಾದಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದರೆ ಸಂವಿಧಾನನೂ ಉಳಿಯಲ್ಲ, ಪ್ರಜಾಪ್ರಭುತ್ವನೂ ಉಳಿಯಲ್ಲ, ಈ ದೇಶನೂ ಉಳಿಯಲ್ಲ. ಇದೊಂದು ರೀತಿ ಪ್ಯಾರಾ ಸ್ಟೇಟ್ ಫೋರ್ಸ್. ಇಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸು ಮತ್ತು ಸರ್ಕಾರವನ್ನು ನೋಡ್ತಿದ್ವಿ. ಈಗ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಪೊಲೀಸು ಸರ್ಕಾರ ಪ್ಲಸ್ ಆರ್ ಎಸ್ ಎಸ್ ಆಗೋಗಿದೆ. ಇಲ್ಲೇ ನೋಡಿ, ಬಿಜಾಪುರದಲ್ಲಿ ದಾನಮ್ಮ ಅಂತೇಳಿ ಶಾಲಾ ಹೆಣ್ಮಗಳು, ಅವಳನ್ನ ಅತ್ಯಾಚಾರಿ ಕೊಲೆ ಮಾಡಿದವ್ರು ಯಾರು? ಆರ್ ಎಸ್ ಎಸ್ ಬಿ ಜೆ ಪಿ ಕಾರ್ಯಕರ್ತರು, ನಮಗೆಲ್ಲ ಗೊತ್ತಿದೆ. ಮತ್ತು ಉತ್ತರ ಪ್ರದೇಶದಲ್ಲಿ ಪೊಲೀಸರಿಗೆ ದೂರು ಕೊಟ್ಟ ಅಂತೇಳಿ ಹೆಣ್ಮಗಳನ್ನ ಬೆತ್ತಲುಗೊಳಿಸಿ ಮೆರವಣಿಗೆ ಮಾಡಿದಂಥ ಪ್ರಕರಣ ನಮ್ಮ ಕಂಡು ಬಂದಿದೆ. ಅದೇ ರೀತಿ ಅನ್ಯ ಜಾತಿಯವ್ರ ಜೊತೆ ಮದುವೆ ಆದರು ಅನ್ನೋ ಕಾರಣಕ್ಕಾಗಿ ಗುಜರಾತ್ನಲ್ಲಿ ಆ ಗಂಡ ಹೆಂಡತಿ ಇಬ್ಬರನ್ನ ಬೆತ್ತಲು ಮಾಡಿ ಆ ಗಂಡನ ಭುಜದ ಮೇಲೆ ಆ ಹೆಣ್ಮಗಳನ್ನ ಒತ್ಕೊಂಡು ಓಡೋ ಥರ ಮಾಡಿ ಅದೆಲ್ಲ ವೈರಲ್ ಆಗಿದೆ. ಇಂಥ ಅಮಾನವೀಯ ಕೃತ್ಯಗಳು ನಿರಂತರವಾಗಿ ದಿನನಿತ್ಯ ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ನಡೀತಾ ಇರತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಪಕ್ಷವನ್ನು ಮತ್ತೆ ಗೆಲ್ಲಿಸಿದ್ರೆ ಅಥವಾ ಮತ್ತೆ ಅದು ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ ಮಾಡಿಕೊಟ್ರೆ ಈ ದೇಶ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇವ್ರು ಹೇಳ್ತಾರೆ ನರೇಂದ್ರ ಮೋದಿಯವರು, ಇಲ್ಲ ನಾನು ಚೌಕಿದಾರ್ ಅಂದರೆ ದೇಶ ಕಾಯುವ ಕಾವಲುಗಾರ ಅನ್ನೋ ಮಾತನ್ನು ಹೇಳ್ತಾರೆ. ಇವರು ನಿಜವಾಗಲೂ ದೇಶ ಕಾಯೋ ಕಾವಲುಗಾರ ಆಗಿದ್ದರೆ ರಕ್ಷಣಾ ಇಲಾಖೆಯ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಸಂಬಂಧಪಟ್ಟಂಥ ಫೈಲ್ಗಳು ಯಾಕೆ ಕಾಣೆಯಾದವು? ನಮ್ಮ ಪ್ರಕಾರ ಇವು ಕಾಣೆಯಾಗಿಲ್ಲ, ಇವರೇ ಎತ್ತಿಟ್ಟಿದ್ದಾರೆ, ಬಚ್ಚಿಟ್ಟಿದ್ದಾರೆ. ಯಾಕೆ ಅಂದರೆ ಸತ್ಯ ಹೊರಬರುತ್ತೆ ಅಂತ. ಅಲ್ಲಿ ಕೋಟಿಗಟ್ಟಲೆ ಡೀಲಿಂಗ್ ಆಗಿದೆಯಲ್ಲ, ಆ್ಯಕ್ಚುವಲಿ ಸರ್ಕಾರಿ ಸ್ವಾಮ್ಯದ ಎಚ್ ಎಲ್ ಸಂಸ್ಥೆಗೆ ವಹಿಸಬೇಕಾಗಿತ್ತು ಆ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಿಕ್ಕೆ. ಇವರೇನು ಮಾಡಿದ್ರು? ರಿಲಯನ್ಸ್ ಕಂಪನಿಗೆ ವಹಿಸಿದ್ರು. ಅದು ಬಿ ಜೆ ಪಿ ಬೆಂಬಲಿತ ಉದ್ಯಮಿ, ಆ ಕಾರಣಕ್ಕಾಗಿ ಅವರು ಕೊಟ್ಟರು. ಅಂದರೆ ಒಂದು ಕಡೆ ಎಚ್ ಎಲ್ ಸಂಸ್ಥೆಯನ್ನು ದುರ್ಬಲಗೊಳಿಸ್ದಂಗಾಯಿತು. ಈಗೇನಾಗ್ತಾ ಇದೆ? ಇಂಥ ಅಕ್ರಮ ಹವ್ಯಾರಗಳನ್ನ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಬಹಿರಂಗಗೊಳಿಸ್ತವೆ ಅನ್ನೋ ಕಾರಣಕ್ಕಾಗಿ ಬೆಮೆಲ್ಲು ಎಚ್ ಎ ಎಲ್ಲು ಆರ್ ಎಂ ಪಿ ಬಿ ಎಸ್ ಎನ್ ಎಲ್ಲು ಅನೇಕ ಖಾಸಗಿ ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಮಗೆ ಗೊತ್ತಿದೆ, ರಕ್ಷಣಾ ಇಲಾಖೆ ವಿಚಾರ ಯಾವುದೇ ಬಾಂಬುಗಳಿರ್ಬೋದು, ಬಂದೂಕು, ಮತ್ತಷ್ಟು ಏನು ಅದಕ್ಕೆ ಪೂರಕವಾದಂಥ ಸಲಕರಣೆಗಳನ್ನ ತಯಾರು ಮಾಡುವಂಥ ಬೆಮೆಲ್ಲು ಆರ್ ಎಂ ಪಿ ಏನಿದ್ದಾವೆ ಸರ್ಕಾರಿ ಸ್ವಾಮ್ಯದ, ಇದು ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕಾಗಿರೋದು. ಇಂತಹ ಒಂದು ಗುಪ್ತ ವೆಯ್ಟ್ ಅಂದರೆ ಕಾಪಾಡಬೇಕಾದಂಥದ್ದು. ಪುತ್ರನ ಗೆಲುವಿಗಾಗಿ ಸಿಎಂರಿಂದ ರಣತಂತ್ರ, ಸಿಎಂ ಎಚ್ಡಿಕೆಯಿಂದ ಸರಣಿ ಸಭೆ, ಕೆಆರ್ಎಸ್ನ ಖಾಸಗಿ ಹೋಟೆಲ್ನಲ್ಲಿ ಸಭೆ, ಮಾಧ್ಯಮದವರನ್ನು ಹೊರಗಿಟ್ಟು ರಹಸ್ಯ ಚರ್ಚೆ. ಸಭೆಯಲ್ಲಿ ಸ್ಥಳೀಯ ಜೆಡಿಎಸ್ ಮುಖಂಡರು ಭಾಗಿ. ಚುನಾವಣೆ ಆಯೋಗ ನೀಡಿರುವ ಗುರುತಿನ ಚೀಟಿಯಲ್ಲಿ ಮಹಾ ಎಡವಟ್ಟು, ಮತದಾರರಿಗೆ ಭಾವಚಿತ್ರವುಳ್ಳ ಗುರುತಿನ ಚೀಟಿ ಹಂಚಿಕೆ. ಮತದಾನದ ಕುರಿತಿನ ಆ ಚೀಟಿಯಲ್ಲಿ ಮತದಾರರ ಗುರುತಿನ ಚೀಟಿಯಲ್ಲಿ ಮತಗಟ್ಟೆ ವಿಳಾಸ ತಪ್ಪಾಗಿ ಮುದ್ರಣ, ಚುನಾವಣೆ ಆಯೋಗ ವಿರುದ್ಧ ಶಾಸಕ ತನ್ವೀರ್ ಸೇಠ್ ಗಂಭೀರ ಆರೋಪ. ಮೈಸೂರಿನಲ್ಲಿ ಪೆಡಲ್ ಫಾರ್ ಡೆಮೋಕ್ರಸಿ, ಮತದಾನ ಜಾಗೃತಿಗಾಗಿ ಸೈಕ್ಲೋಥಾನ್, ಸೈಕಲ್ ತುಳಿಯುವ ಮೂಲಕ ಕಡ್ಡಾಯ ಮತದಾನದ ಕುರಿತು ಜನಜಾಗೃತಿ. ಲೋಕಸಭಾ ಮಹಾಸಮರ ಹಿನ್ನೆಲೆ ಮೈಸೂರಿನಲ್ಲಿ ರಂಗೇರಿದ ಚುನಾವಣೆ ಕಾವು, ಸಿಎಚ್ ವಿಜಯಶಂಕರ್ ಪರ ಜಂಟಿ ಪ್ರಚಾರ, ಕಾಂಗ್ರೆಸ್ ಜೆಡಿಎಸ್ ನಾಯಕರಿಂದ ರೋಡ್ ಶೋ ಮೂಲಕ ಬಿರುಸಿನ ಪ್ರಚಾರ. ಲೋಕಸಭಾ ಮಹಾಸಮರ ಹಿನ್ನೆಲೆ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಪರ ಮೈತ್ರಿ ನಾಯಕರ ಪುತ್ರ ಪ್ರಚಾರ, ಡಾಕ್ಟರ್ ಯತೀಂದ್ರ ಹರೀಶ್ ಗೌಡರಿಂದ ಪ್ರಚಾರ, ವಿಜಯಶಂಕರ್ಗೆ ಮತ ನೀಡುವಂತೆ ಮನವಿ.
ಮತ ಕೇಂದ್ರದ ಬಳಿ ಬಾಂಬ್ ಸ್ಫೋಟ, ಕಿಡಿಗೇಡಿಗಳಿಂದ ಬಾಂಬ್ ಸ್ಫೋಟಿಸಿದ ಶಂಕೆ, ಛತ್ತೀಸ್ಗಢನಲ್ಲಿ ಘಟನೆ. ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕಾಶ್ಮೀರ ಸಮಸ್ಯೆ ಇತ್ಯರ್ಥ, ಬಿಜೆಪಿ ಅಧಿಕಾರದಿಂದಲೇ ಶಾಂತಿ ಮಾತುಕತೆ ನಡೆಸುವ ಅವಕಾಶ ಇದೆ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಮಗೆ ಅವಕಾಶವಿದೆ ಎಂದ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿಕೆ. ಮೋದಿಗೆ ಯುಎಇಯ ಅತ್ಯುನ್ನತ ಗೌರವ, ದೇಶದ ಅತ್ಯುನ್ನತ ನಾಗರಿಕ ಪದಕ ಪಡೆದ ಮೋದಿ, ದುಬೈನಲ್ಲಿ ಮೋದಿಗೆ ಪ್ರಶಸ್ತಿ ನೀಡಿದ ಅಬುದಾಯಿ ಯುವರಾಜ್ ಮೊಹಮ್ಮದ್ ಬಿನ್. ಪಾಕ್ನಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ವಿರೋಧ ಗುಂಪುಗಳ ನಡುವಿನ ವಾಗ್ವಾದ, ಜಗಳ ವಿಕೋಪಕ್ಕೇರಿ ಪಾಕ್ನಲ್ಲಿ ಪೋಲಿಯೋ ಕಾರ್ಯಕರ್ತನ ಹತ್ಯೆ, ಪಾಕ್ನ ಪೇಶಾವರದಲ್ಲಿ ಘಟನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಬ್ರಿಟನ್ ಪ್ರಧಾನಿ ಥೆರೇಸಾ ಮೇ ವಿಷಾದ, ಬ್ರಿಟನ್ ಸಂಸತ್ನಲ್ಲಿ ದನಿ ಎತ್ತಿದ ಥೆರೇಸಾ ಮೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೆಲ್ಲ ಸುದ್ದಿಗಳು ಇತ್ತು ಅಂತ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಸಮರ ಟಿವಿ, ಜಸ್ಟ್ ಥಿಂಕ್ ಪಾಸಿಟಿವ್.